ಮೆಟ್ರೋ ಇಳಿದ್ರೆ ನಾನು ಎಷ್ಟು ನಿಮಿಷಕ್ಕೆ ಇಲ್ಲಿ ಬರ್ಬೋದು ಸರ್? ಸರ್ ಮೆಟ್ರೋ ಇಳಿದ್ರೆ ನಾವು ಎಕ್ಸಾಕ್ಟ್ ಆಗಿ ಒಂದು 10 ಮಿನಿಟ್ಸ್ಗೆ ಇಲ್ಲಿರ್ಬೋದು. ಹೌದಾ? ಬರ್ಬೋದು. ಸೊ 4 ಕಿಲೋಮೀಟರ್ ಅಲ್ಲಿ ಆರ್ ವಿ ಇಂಜಿನಿಯರ್ ಕಾಲೇಜಿಂಗ್ ಇದೆ, ಮತ್ತೆ ಆಮೇಲೆ ಆರ್ ಆರ್ ಡೆಂಟಲ್ ಕಾಲೇಜ್ ಇದೆ, ಮತ್ತೆ ನಮ್ಗೆ ರಾಮೋಳಿ ಗೇಟ್ ಇಂದ ರೈಟ್ ತಗೊಂಡ್ರೆ ಡಾನ್ ಬಾಸ್ಕೋ ಇದೆ. ಸೊ ಎಲ್ಲ ಅನುಕೂಲಗಳು. ಬಸ್ ಇದೆಯಾ ಇಲ್ಲಿಗೆ ಸರ್? ಬಸ್ ತುಂಬಾ ಇದಾವೆ. ಎಲ್ಲಿಂದ ಸರ್? 227 ಅಂತ ಹೇಳಿದ್ರೆ ಎ ಎನ್ನೋ ಒಂದು ಆಲ್ಫಾಬೆಟ್ ಇಂದ ಸ್ಟಾರ್ಟ್ ಆದ್ರೆ ಝೆಡ್ ವರ್ಗೂನು ಈ ಮಾರ್ಗವಾಗಿ ಬಸ್ಗಳು ಸಂಚಾರ ಮಾಡ್ತಾನೆ ಇರ್ತವೆ. ಮಾರ್ಕೆಟ್ ಇಂದ ಮೆಜೆಸ್ಟಿಕ್ ಇಂದ ಎರಡರಿಂದ. ಯಾವ ನಂಬರ್ ಅದು? 227. ಬರ್ರಿ ಬೀಗ್ರ, ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ಮನುಷ್ಯನಿಗೆ ಒಂದು ಕನಸು ಇರುತ್ತೆ, ಊರು ಬಿಟ್ಟು ಬಂದಿರ್ತೀವಿ, ಬೆಂಗಳೂರಿಗೆ ಬರ್ತೀವಿ, ಸಂಸಾರ ಕಟ್ಕೊಂಡು ಬರ್ತೀವಿ. 108 ಮೊದಲು ಬರೋದು ಹಸಿವು. ಹಸಿವು ಮನುಷ್ಯನಿಗೆ ಹಸಿವು ಆಗುತ್ತೆ, ಎಲ್ಲೋ ಕೂಲಿ ಸಿಗುತ್ತೆ, ಬದುಕ್ತೀವಿ ಎಲ್ಲ ಆಗುತ್ತೆ, ಇನ್ನೇನು ಕೂತ್ಕೊಂಡು ಹೇಳ್ತೀವಿ ಅಂದಾಗ ಒಂದು ಮನೆ ಕನಸು ಶುರು ಆಗುತ್ತೆ. ಮನೆ ಕನಸು ಮನೆ ಕಟ್ಟಕ್ಕಂತೂ ಆಗೋದಿಲ್ಲ, ಸೈಟ್ ತೊಗೊಳ್ಳೋಣ ಮೊದಲು ಅಂತ ಶುರು ಆಗುತ್ತೆ. ಬಟ್ ಎಲ್ಲಿ ತೊಗೋತೀರಿ ಅನ್ನೋದೊಂದು ಸಮಸ್ಯೆ ಬಂದೇ ಬರುತ್ತೆ. ಅದು ನನಗೂ ಬಂದಿತ್ತು ಅಲ್ವಾ. ಈಗ ನನಗೆ 54 ವರ್ಷ. ಬಟ್ ಎಂಥ ತಪ್ಪು ನಾವು ಮಾಡಿರ್ತೀವಿ ಅಂತ ಹೇಳಿದರೆ, ಒಂದು ನಮ್ಗೆ ನಡೆಯೋ ಟೈಮಲ್ಲಿ ನಾವು ಮುಂದೆ ತೊಗೊಂಡ್ರಾಯ್ತು ಮುಂದೆ ತೊಗೊಂಡ್ರಾಯ್ತು ಅಂತ ಬಿಟ್ಟಿರ್ತೀವಿ. ಬಟ್ ಕಾಲ ಕಳೆದೋಗುತ್ತೆ, ಅಷ್ಟೊತ್ತಿಗೆ ಮಕ್ಕಳು ದೊಡ್ಡದವರಾಗ್ತಾರೆ, ಸಂಸಾರ ದೊಡ್ಡದಾಗುತ್ತೆ, ಸೈಟ್ ಕನಸು ಕನಸಾಗಿ ಉಳಿದ್ಬಿಡುತ್ತೀರಿ ಅಲ್ವಾ. ಕಟ್ಟೋಕ್ಕೆ ಆಗಲ್ಲ. ಬಟ್ ನಮ್ಮಷ್ಟಕ್ಕೆ ನಾವು ಅದನ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಂಡು ಒಳ್ಳೆಯದು. ನೀವು ಎಲ್ಲಾದರೂ ಹೋಗ್ರಿ, ಈ ಸಂಬಂಧಿಕರದೊಂದು ಕಟ ಇರುತ್ತೆ, ಸೈಟ್ ತೊಗೊಂಡೇನೆ, ಮನೆ ಯಾವಾಗ ಕಟ್ಟಿಸ್ತೀವಿ ಅಂತ ಕೇಳ್ತಾರೆ. ದೊಡ್ಡ ದುರಂತ ಏನಂದ್ರೆ ಅವ್ರಿಗೆ ಆನ್ಸರ್ ಕೊಡೋದು, ಗಂಡ ಹೆಂಡ್ತಿ ಮುಖ ನೋಡ್ಕೋಬೇಕು, ತಲೆ ತೆಗಿಸಿ ನಿಂತ್ಕೊಂಡ್ಬಿಡ್ತೀವಿ, ಅಪ್ಪ ಏನು ಮಾಡೋದು ಅಂತ ಹೇಳಿ. ಹಾಗಾಗಿ ಅಂಥ ಪ್ರಸಂಗಗಳು ಕಾಮನ್. ಮನೆ ಕಟ್ಟೋದು ಒಂದು ಮಧ್ಯಮ ವರ್ಗದ ಎಲ್ಲರ ಕನ್ಸರಿ ನಮ್ಮದಂತ ಏನಲ್ಲ. ಹಾಗಾಗಿ ಸೈಟನ್ನು ನಮ್ಮ ವಯಸ್ಸು ಇರೋವಾಗಲಿ ನಡೆಯೋ ಕಾಲಕ್ಕೆ, ಆಮೇಲೆ ಇರೋ ದುಡ್ಡಲ್ಲಿ ಒಂದಿಷ್ಟು ಸೇವಿಂಗ್ಸ್ ಮಾಡಿ ಸೈಟ್ ತೊಗೊಂಡಿರ್ತೀವಿ. ಬಟ್ ಆ ಸೈಟ್ ತೊಗೋಕಾದ್ರೆ ಎಲ್ಲಿ ತೊಗೋಬೇಕು? ಒಳ್ಳೆ ಡಾಕ್ಯುಮೆಂಟ್ ಬೇಕು, ನಂಬಿಕೆ ಅಸ್ತರು ಬೇಕು. ಬೆಂಗಳೂರಲ್ಲಿ ಅಂಥವ್ರು ಯಾರು ಸಿಗ್ತಾರೆ? ನಿಮಿಷ ನಿಮಿಷಕ್ಕೊಂದು ಬರೀ ಫ್ರಾಡ್ ಆಗಿದ್ದ ಕೇಸೇ ನೋಡ್ತಾ ಇರ್ತೀವಿ. ಅಂಥ ಟೈಮಲ್ಲಿ ಅವ್ರು ನಂಬೋದು ಹೇಗೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಇದು ನನಗೂ ಬರುತ್ತೆ, ನಿಮಗೂ ಬರುತ್ತೆ. ಹಾಗಾಗಿ ನಾನು ಕೂಡ ಎಲ್ಲ ಶೋಧನೆ ಮಾಡಿ ನನ್ನ ಗಮನಕ್ಕೇನು ಬಂದಿದೆಯೋ, ದೇವ್ರು ನನಗೇನು ಶಕ್ತಿ ಕೊಟ್ಟಿದ್ದಾನೋ ಅದನ್ನೆಲ್ಲ ಬಳಸಿ ಎಲ್ಲ ತರ್ಕಗಳನ್ನು ಮಾಡಿ ಒಂದು ಸೈಟ್ ತೊಗೊಂಬಂದಿದ್ದೀನಿ. ಅದ್ರ ಸೈಟ್ ಡಾಕ್ಯುಮೆಂಟು ಒಂದು 100 ಪೇಜ್ ಇರ್ಬೋದಪ್ಪ, ಅಷ್ಟಿದೆ ಇದು. ಇದರ ಹೆಸರು SLV ರೆಸಿಡೆನ್ಸಿಯಲ್ ಅಂತ ಹೇಳಿ, ಇವ್ರ ಮೂಲ ಕಂಪನಿ ಬಂದು ಭೂಮಿ ಪ್ರಾಪರ್ಟೀಸ್ ಅಂತ ಹೇಳಿ. ಈಗ ನಾನು ನಿಂತಿರ್ತಕ್ಕಂಥ ಜಾಗ ಮೈಸೂರು ರೋಡಿನ ಚಳ್ಳಘಟ್ಟ ಮೆಟ್ರೋಯಿಂದ ಇಳಿದ್ರೆ ಕರೆಕ್ಟಾಗಿ 10 ನಿಮಿಷಕ್ಕೆ ನೀವು ಈ ಲ್ಯಾಂಡಲ್ಲಿ ಇರ್ತೀರಿ. ಮೆಜೆಸ್ಟಿಕ್ಕು ಅಥವಾ ನೀವು ಮಾರ್ಕೆಟಿಂದ 227A to Z ಯಾವುದಾದ್ರೂ ಬಸ್ ಹತ್ತಿರಿ, ಈ ಲ್ಯಾಂಡಲ್ಲಿ ಇರ್ತೀರಿ. ಅಂಥ ಲ್ಯಾಂಡಲ್ಲಿ ಇದ್ದೀನಿ. ಆಮೇಲೆ DC ಕನ್ವರ್ಷನ್ ಜಾಗ, ಯಾವ ನ್ಯಾಷನಲೈಸ್ ಬ್ಯಾಂಕಲ್ಲಾದರೂ ಹೋಗಿ ನೀವು ಇದಕ್ಕೆ ಸೈಟ್ಗೆ ಲೋನ್ ತೊಗೋಬೋದು. ನೆನಪಿಟ್ಕೊಡ್ರಿ, ಬೇರೆ ಕಡೆ ಮನೆ ಕಟ್ಟಿದ್ರೆ ಲೋನ್ ಕೊಡ್ತೀನಿ ಅಂತಾರೆ, ಇಲ್ಲಿ ಹಾಗಲ್ಲ, ನೀವು ಸೈಟ್ಗೆ ಲೋನ್ ತೊಗೋಬೋದು. ಬನ್ನಿ, ಈ ಸೈಟ್ ಹೇಗಿದೆ ಮತ್ತು ರೇಟ್ ಏನಿದೆ ಎಲ್ಲವನ್ನೂ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, SLV ರೆಸಿಡೆನ್ಸಿಯಲ್ ಲೇಔಟ್ಗೆ ತಮಗೆ ಸ್ವಾಗತ ಗೆಳೆಯರೇ. ಸರ್ ಇಬ್ಬರಿಗೆ ನಮಸ್ತೆ. ಹಂಗೆ ತಮ್ಮ ಪರಿಚಯ ಆಗ್ಬಿಡಲಿ ಸರ್. ಸರ್ ನನ್ನ ಹೆಸರು ರವಿಕುಮಾರ್ ಅಂತೇಳಿ, ಈ ಭೂಮಿ ಪ್ರಾಪರ್ಟೀಸ್ನ ಮಾಲೀಕರಾಗಿ ನಾವು ಇದ್ದೀವಿ. ತಮ್ಮ ಹೆಸರು? ರಂಜಿತ್ ಅಂತ ಸರ್. ಏನಿಬ್ರು ಅಣ್ಣ ತಮ್ಮನ ಫ್ರೆಂಡ್ಸ್ ನೀವು? ಏನು ಸರ್, ಆಕ್ಚುಲಿ ಒಂದ್ ರೀತಿ ಅದೇ ರೀತಿಯಲ್ಲಿ ಇದ್ದೀವಿ. ಒಂದು ತಾಯಿ ಹುಟ್ಟಿಲ್ಲ, ಬಟ್ ಆದ್ರೆ ಅಣ್ಣ ತಂದಿರ್ತಾನೆ, ಒಂದೇ ಜರ್ನಿಯಲ್ಲಿ ಇದ್ದೀವಿ. ಆಕ್ಚುಲಿ ಸರ್, ನಾವು ಒಂದು ಪ್ರಾಜೆಕ್ಟ್ ನ ಮಾಡ್ತೀವಿ. ಆ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ನಾನೇ ಮಾರ್ಕೆಟಿಂಗ್ ನ ಲೀಡ್ ಮಾಡ್ತೀನಿ ಅಂತ ಹೇಳಿ ನನ್ಗೆ ರಂಜಿತ್ ಕೈ ಜೋಡಿಸ್ತಾನೆ ನನ್ನ ಜೊತೆಲಿ. ಸೊ ಆಗ ನಾನು ಮತ್ತೆ ನಮ್ಮ ರಂಜಿತ್ ಮತ್ತೆ ನನ್ನ ಜೊತೆಲಿ ನಮ್ಮ ಬ್ರದರ್ ಆಗಿ ಆನಂದ್ ಅಂತಿದ್ದಾರೆ. ಅವರು ಸಹ ಇಬ್ರು ತುಂಬಾ ಸ್ವಲ್ಪ ಕ್ಲೋಸ್ ಫ್ರೆಂಡ್ಸ್ ಆಗಿರೋದ್ರಿಂದ ನಾವು 3 ಜನನು ಸೇರಿ ನಾವು ಪ್ರಾಜೆಕ್ಟ್ ನ ನಾವೇ ಮಾಡೋಣ ಅಂತ ಹೇಳಿ ಒಂದು ಡಿಸಿಷನ್ ತಗೊಂಡು ಅವಾಗಿಂದ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಮಾರ್ಕೆಟಿಂಗ್ನ ಇವನೇ ಕೈ ಮ್ಯಾನೇಜ್ ಮಾಡ್ತಾ ಬಂದ. ಸೊ ಮಾಡಿಕೊಂಡು ಇಲ್ಲಿವರೆಗೂ ಸಹ ನಾವು ಮಾಡ್ತಾ ಬಂದಿದ್ದೀವಿ ಸರ್, ಜೊತೆಯಿಂದ ನಡ್ಸ್ಕೊಂಬಂದಿದ್ದೀವಿ. ಎಷ್ಟು ಪ್ರಾಜೆಕ್ಟ್ಗಳನ್ನ ಈಗ ಮಾಡಿದ್ದೀರಿ ಸರ್? ನಾವು ಇವಾಗ ನಮ್ಮ ರಾಮವಳ್ಳಿ, ವಿನಾಯಕ ನಗರ ಮತ್ತೆ ಈ ಕೇತುವಳ್ಳಿ ಈ ಚುಂಚುಂಗುಪ್ಪೆ ಭಾಗದಲ್ಲಿ ಸರ್ ನಾವು ಸುಮಾರು ಒಂದು 8-9 ಲೇಔಟ್ ಮೇಲೆ ಮಾಡಿದ್ದೀವಿ ಈಗ. 8-9 ಲೇಔಟ್? ಹೌದು ಹೌದು ಸರ್, ಆಗಿದೆ.
ಎಲ್ಲವೂ ಸಕ್ಸಸ್ಫುಲ್ ಸರ್, ಎಲ್ಲವೂ 100% ಎಲ್ಲ ಕ್ಲಿಯರ್ ಆದ್ಮೇಲೆ ಸರ್, ಒಂದ್ ಡಾಕ್ಯುಮೆಂಟ್ ಕ್ಲಿಯರ್ ಆದ್ಮೇಲೆ ನಾವು ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಗೆ ನಾವು ಹೋಗ್ತೀವಿ. 70-80% ಇದೆ, ಅದು ಸೇಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾವು ನೆಕ್ಸ್ಟ್ ಪ್ರಾಜೆಕ್ಟ್ ಗೆ ಹೋಗ್ತೀವಿ. ಯಾಕೆಂದ್ರೆ ಒಂದೇ ಸಲ ಎರಡ್ ದೋಣಿ ಮೇಲೆ ಕಾಲ್ ಇಡೋದು ಬೇಡ ಅಂತ ಹೇಳಿ. ಸರ್ ಒಂದ್ ಹೇಳಿ, ಅವಾಗಿನ ಸಿಚುವೇಶನ್ ಹೇಗಿತ್ತು, ಈಗ ಲ್ಯಾಂಡ್ ಅಥವಾ ಬೆಂಗಳೂರು ಬೆಳೆದಿರೋ ಪರಿ ಏನು ಸರ್? ಆಕ್ಚುಲಿ ರೈತರುಗಳಿಗೆ ಅವಾಗ ಅಷ್ಟು ಮನವರಿಕೆ ಇರಲಿಲ್ಲ ಜಮೀನುಗಳ ವ್ಯವಹಾರದ ವಹಿವಾಟುಗಳಲ್ಲಿ. ಯಾಕೆಂತಂದ್ರೆ ಅವ್ರಿಗೆ ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಏನು ಅನ್ನೋದು, ಮತ್ತೆ ಇಲ್ಲಿ ತಗೊಂಡ ಮೇಲೆ ಡೆವಲಪ್ ಮಾಡಿದ್ರೆ ಅದರಿಂದ ಅರ್ನ್ ಎಷ್ಟಾಗುತ್ತೆ ಅನ್ನೋದು, ಸಂಪಾದನೆ ಎಷ್ಟು ಬರುತ್ತೆ ಮತ್ತೆ ಅನ್ನೋದೇನು ಅವ್ರಿಗೆ ಮನವರಿಕೆ ಇರಲಿಲ್ಲ. ಸೊ ಅವಾಗ ಏನಾಗ್ತಿತ್ತು ಅಂದ್ರೆ ಕಡಿಮೆ ಬೆಲೆಯಲ್ಲಿ ಜಮೀನು ಸಿಗ್ತಾ ಇತ್ತು, ಕಡಿಮೆ ಬೆಲೆಯಲ್ಲೇ ನಾವು ಸೈಟ್ಗಳನ್ನ ಕೊಡ್ತಾ ಇದ್ವು. ಸೊ ಈಗ ಆ ತರ ಪರಿಸ್ಥಿತಿ ಇಲ್ಲ ಈಗ. ಯಾಕಂದ್ರೆ ನಮ್ಮ ಬೆಂಗಳೂರು ಬೆಳಿತಿರೋದ್ರಿಂದ ನಾವು ಬೆಂಗಳೂರಿಗೆ ಹತ್ತಿರವಾಗಿ ನಿಯರ್ ಅಲ್ಲೇ ಇದೀವಿ. ಯಾಕಂದ್ರೆ ಅಂತ ಹೇಳಿದ್ರೆ ನಮ್ಗೆ ಆರ್ವಿ ಡೆಂಟಲ್ ಕಾಲೇಜ್ ಇರ್ಬೋದು, ಆರ್ವಿ ಹಾಸ್ಪಿಟಲ್ ಇರ್ಬೋದು, ಮತ್ತೆ ನಮ್ಗೆ ಇಲ್ಲಿ ಬಂದ್ರೆ ಮೆಟ್ರೋ ಸ್ಟೇಷನ್ ಇರ್ಬೋದು, ನಮ್ಮ ರಾಮಗೋಳಿಂದ 1-2 ಕಿಲೋಮೀಟರ್ ಗೆ ಬಂದ್ರೆ ಬಿಡಿ ಕೆಂಪೇಗೌಡ ಇರ್ಬೋದು. ಈ ರೀತಿಯಾಗಿ ಎಲ್ಲ ನಮ್ಮ ಸುತ್ತು ಆವರಿಸ್ಕೊಂಡಿರೋದ್ರಿಂದ ಇಲ್ಲಿ ಭಾಗದಲ್ಲಿ ಜಮೀನುಗಳ ವ್ಯಾಲ್ಯೂ ಆಟೋಮೆಟಿಕ್ಲಿ ಆಗಿ 1:3 ರೈಸ್ ಆಗ್ತಾ ಹೋಗ್ತು. ಸೊ ಹಾಗಾಗಿ ನಾವು ಈಗ ಜಮೀನ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ನಾವು ಪರ್ಚೇಸ್ ಮಾಡಿಕೊಂಡು ರೈತರಿಂದ ನಾವು ಜಮೀನ್ನ ಖರೀದಿ ಮಾಡಿ ತಿರ್ಗಾ ನಾವು ಈ ರೀತಿಯಾಗಿ ಒಂದು 30 ಫೀಟ್ನ ರೋಡ್ ಇಟ್ಟು ಎಲ್ಲ ಅಮ್ಯುನಿಟೀಸ್ನೆಲ್ಲ ಕೊಟ್ಟು ನಾವು ಡೆವಲಪ್ಮೆಂಟ್ ಮಾಡಿ ನಾವು ಕಸ್ಟಮರ್ಗೆ ಕೊಡೋದಕ್ಕೆ ಬೆಲೆಗೆ ಈಗ ಆಟೋಮೆಟಿಕ್ ಆಗಿ ನಾನು ಹೇಳ್ದಂಗೆ ಜಮೀನ್ಗೇನು 1:3 ಹೋಗಿದ್ಯೋ ಸೈಟ್ ರೇಟೂ ಅದೇ ರೀತಿ 1:3 ಇದೆ. ಆ ಒಂದು ಇದರಲ್ಲೂ ನಾವು ಸ್ವಲ್ಪ ನಿಖರವಾಗಿ ಕಸ್ಟಮರ್ಗೆ ಕೈಗೆಟ್ಕೋ ರೀತಿಯಲ್ಲಿ ಸಪೋರ್ಟ್ ಆಗೋ ರೀತಿಯಲ್ಲಿ ನಾವು ಬೆಲೆನ ನಿಗದಿ ಮಾಡಿ ಮಾರಾಟ ಮಾಡ್ತಾ ಇದೀವಿ ಸರ್. ಎಲ್ಲಿಂದ ಬರ್ತಾ ಇದ್ದೀರಿ? ನಾವು ಚಿಕ್ಕಸಂದ್ರ. ಏನ್ ಸೈಟ್ ತಗೊಳ್ಳೋಣ ಬಂದ್ರ? ಸೈಟ್ ತಗೊಳಕ್ಕೆ ಬಂದಿದ್ರು. ಓಕೆ, ಎಷ್ಟು ದಿವಸದಿಂದ ಹುಡುಕ್ತಾ ಇದೀರಿ ಸೈಟ್? ನಾವು ಸುಮಾರಿಗೆ ಒಂದು 6-7 ತಿಂಗಳಿಂದ ಹುಡುಕ್ತಾ ಇದ್ದೀನಿ. ಸಿಕ್ಕಿಲ್ಲ ಇಲ್ಲಿ ನಿಮ್ಗೆ? ಅಡ್ಜಸ್ಟ್ ಆಗ್ಲಿಲ್ಲ, ಮನಸ್ಸಿಗೆ ಹಿಡಿತಾ ಇಲ್ಲ. ಮನಸ್ಸಿಗೆ ಹಿಡಿತಾ ಇಲ್ಲ? ಹೌದು, ಅಡ್ಜಸ್ಟ್ ಆಗತ್ತೆ, ಮನಸ್ಸಿಗೆ ಹಿಡಿಯಲ್ಲ. ದೂರ ಸಾರ್ ಚೆನ್ನಾಗಿ ಮಾಡ್ತಾರ ಇಲ್ಲಿ ಸೈಟ್ ಮೊದ್ಲೇ ಇಸ್ಕೊಂಡಿದೀವಿ ಅವ್ರ ಹತ್ರ. ಮೊದ್ಲು ತಗೊಂಡಿದ್ರಿ? ಅದಕ್ಕೆ ಅವ್ರ ತಗೊಂಡೆ, ಅದು ಕೊಟ್ಬಿಟ್ಟಿದ್ರೆ ಅವ್ರಿಗೆ ನಮ್ ಜೀವನಕ್ಕೂ ಯಾವ್ದೋ ಒಂದು ತಗೊಳ್ಳೋಣ ಅಂತ ಇಲ್ಲಿ ಬಂದಿದೀವಿ. ಭಯಂಕರ ಇದೀರಿ, ನೀವು ಒಂದ್ ಸೈಟ್ ಮಾಡಿ ಇನ್ನೊಂದ್ ಸೈಟ್ ಬಂದಿದೀರಿ. ಹೌದು, ಸಾರ್ ಹತ್ರ ಚೆನ್ನಾಗಿರೋದು ಅಂತ ಬಂದಿರೋದು. ಮಕ್ಕಳಿಗೆ ಎಷ್ಟ್ ಜನ ಮಕ್ಳು ನಿಮ್ಗೆ? ಇಬ್ರು ಗಂಡ್ ಮಕ್ಳು, ಒಂದ್ ಹೆಣ್ಮಕ್ಳು. ಅಂದ್ರೆ ಒಂದ್ ಸೈಟ್ ಸಾಕಾಗಲ್ಲ, ಒಂದ್ ಅವ್ರಿಗಿರ್ಲಿ, ಒಂದ್ ಇಲ್ಲಿ ಮನೆಗಿನೇ ಕಟ್ಟಣ ಬಂದಿದೀರಾ? ಹೌದು. ಈಗ ನೋಡಿದ್ರಲ್ಲ ಏನ್ ಅನಿಸ್ತು ನಿಮ್ಗೆ? ಇದು ತುಂಬಾ ಇಷ್ಟ ಆಯ್ತು ನಮ್ಗೆ. ತಗೊಂತೀರಿ? ರೇಟ್ ಗಿಟ್ ಎಲ್ಲ ಹೊಂದಿದೆ, ಮಾತಾಡ್ಬೇಕು. ಇದು ಭೂಮಿ ಪ್ರಾಪರ್ಟೀಸ್ ನಾವು ನಿಂತಿರೋದು ಸರ್, ನಮ್ದು ಕಂಪನಿ ನೇಮ್ ಬಂದು ಭೂಮಿ ಪ್ರಾಪರ್ಟೀಸ್. ಸರ್, ನಾವು ಇದಕ್ಕೆ SLV ರೆಸಿಡೆನ್ಶಿಯಲ್ ಅಂತ ಇಟ್ಟಿದ್ದೀವಿ. SLV ರೆಸಿಡೆನ್ಸಿ ಅಂತ ಇಟ್ಟಿದ್ದೀವಿ. ಹೌದು ಸರ್, ಹೌದು. ಇಲ್ಲಿ ಎಷ್ಟು ಎಕರೆ ಇದೆ ಸರ್ ಜಾಗ? ಸರ್, ಇದು 1 ಎಕರೆ 25 ಗುಂಟೆ ಬರುತ್ತೆ. ಇದು 1 ಎಕರೆ 25 ಗುಂಟೆ ಬರುತ್ತೆ. ಈಗ ನಾವು ರೋಡ್ ಅಲ್ಲಿ ಹೋಗ್ತಾ ಇದೀವಿ, ಎಷ್ಟಡಿ ಬಿಟ್ಟಿದೀವಿ ಸರ್? ಇದು ಸರ್, ಇದು 28 ಫೀಟ್ ಇದೆ ಸರ್. ಇದು 28 ಫೀಟ್ ಬರುತ್ತೆ. ಇದು ಡ್ರೈನೇಜ್ ಹೋಗಿನಾ ಸರ್? ಡ್ರೈನೇಜ್ ಇನ್ಕ್ಲೂಡ್, ಎರಡು ಇನ್ಕ್ಲೂಡಿಂಗ್ ಆಗಿ 28 ಅಡಿ. ಹೌದು, 30 ಅಡಿ ಮೇನ್ ರೋಡ್ ಬಿಟ್ಟಿದೀವಿ ಸರ್. 30 ಫೀಟ್ ಮೇನ್ ರೋಡ್ ಇದೆ. ಓಕೆ ಓಕೆ, 30 ಫೀಟ್ ಮೇನ್ ರೋಡ್ ಇದೆ, ಸಬ್ ರೋಡ್ ಇದೆ ಒಳಗಡೆ. ಮತ್ತೇನೇನು ಫೆಸಿಲಿಟೀಸ್ ಬರುತ್ತೆ ಸರ್? ಸರ್, ನಾವೇನಂದ್ರೆ ಬೇಸಿಕ್ ಆಗಿ ಎಲ್ಲರೂ ಕೇಳದೆ ಕರೆಂಟು, ನೀರು, ಮತ್ತೆ ನಮ್ಮ ಸ್ಯಾನಿಟರಿ ವ್ಯವಸ್ಥೆ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಸರ್, ಪ್ರತಿಯೊಂದನ್ನು ಈಗ ಡ್ರೈನ್ ನ ನಾವು ಒಂದು 10-ಇಂಚ್ ಪೈಪ್ ಮಾರ್ಗ ರೀತಿಯಲ್ಲಿ ಇನ್ನ ಅಂದ್ರೆ ಅಂಡರ್ಗ್ರೌಂಡ್ ಅಲ್ಲೇನೆ ಮಾಡೋ ತರ ವ್ಯವಸ್ಥಿತವಾಗಿ ಡ್ರೈನ್ ನ ವ್ಯವಸ್ಥೆ ಮಾಡಿದೀವಿ. ಸರ್ ನೋಡಿ, ಇದು ಒಂದೊಂದು ಸೈಟ್ಗೆ ನಾವು ಒಂದೊಂದು ಚೇಂಬರ್ ಅಂತ ಮಾಡ್ತೀವಿ. ಹೌದು, ಎರಡು ಪೈಪ್ ಇದೆ. ಇದು ಎರಡು ಪೈಪ್ ನಿಮ್ಗೆ, ಒಂದು ಬಂದು ಈ ಸೈಟಿನ ಡ್ರೈನ್ ವಾಟರ್ ಬರೋದಕ್ಕೆ. ಇದು ಆ ಸೈಟ್, ಇದು ಬಂದು ಈ ಕಡೆ ಸೈಟ್. ಸೊ ನಾವು ಸೈಟ್ ನ ಡಿವೈಡ್ ಮಾಡೋದನ್ನೇ ಆ ಕಲ್ಲಿಂದ ಅರ್ಧದಿಂದ ಆ ಕಡೆಗೆ ಅವ್ರ ಸೈಟು, ಈ ಅರ್ಧದಿಂದ ಈ ಕಡೆಗೆ ಇನ್ನೊಬ್ರು ಸೈಟ್. ಇಲ್ಲಿ ಎರಡು ಇದು ಬಂದಿದೆ. ಹೌದು ಹೌದು ಸರ್, ಹೌದು. ಸರ್ ನೀವು ನೋಡ್ಬೋದು, ನೋಡಿ, ಅದು 10-ಇಂಚ್ ಪೈಪ್ ಕಾಣ್ತಿದೆ. ಆ ಪೈಪ್ ಅಲ್ಲಿ ನಿಮ್ಗೆ ಡ್ರೈನ್ ವಾಟರ್ದು ಏನ್ ನೀರ್, ಮಳೆ ನೀರು, ಮತ್ತೆ ನಮ್ಮ ಕಿಚನ್ ಅಲ್ಲಿ ಬಳಸಿದಂತ ನೀರು, ಸ್ನಾನದ ಮನೆಯಲ್ಲಿ ನೀರು ಬಳಸಿದಂತ ನೀರು, ಅದೆಲ್ಲ ಬಂದು ಈ ಚೇಂಬರ್ ಬೀಳುತ್ತೆ. ಈ ಚೇಂಬರ್ ಮುಖಾಂತರವಾಗಿ ಇದು ನೀರು ಹಾಗೆ ಸೀದಾ ಹೋಗಿ ಮುಂದಿನ ಚೇಂಬರ್ಗಳಲ್ಲಿ ಹೋಗಿ ನಿಮ್ಗೆ ಆಚೆ ಎಕ್ಸಿಟ್ ಆಗುತ್ತೆ.
ಇನ್ನೊಂದು ಪೈಪ್ ಇದೆಯಲ್ಲ ಸರ್, ಅದು ಎರಡು ಹೌದು ಸರ್. ಓಕೆ ಓಕೆ ಮತ್ತೆ ಈಗ ಎಲ್ಲ ಅಂಡರ್ಗ್ರೌಂಡ್ ಮಾಡಿದೀರಿ ಸರ್? ಹೌದು ಸರ್. ಮತ್ತೆ ನೋಡಿ, ಇದು ನಿಮ್ಗೆ ಸ್ಯಾನಿಟರಿಗೆ ಸ್ಯಾನಿಟರಿ ಲೈನ್ ಇದು. ಇದು ಬಂದು ನಮ್ಗೆ ಇಲ್ಲಿ ಮಧ್ಯದಲ್ಲಿ ನಮ್ದು ಪೈಪ್ ವ್ಯವಸ್ಥೆ ಇದೆ. ಆಲ್ರೆಡಿ ನಾವು ಮಾಡಿದೀವಿ. ಸೊ ಯಾರು ಸಹ ಮನೆ ತಗೊಂಡಾಗ ಈಗ ಸೈಟ್ ನ ಮನೆ ಕಟ್ಟಿದ ತಕ್ಷಣ ಅವರು ಮೊದಲು ನಿರ್ದೇಶನ ಮಾಡ್ತಾರೆ ಪಿಟ್ ಎಲ್ಲಿ ಹೊಡಿಬೇಕು ಅಂತ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಆ ರೀತಿಯಾಗಿ ನಾವು, ಯಾಕಂದ್ರೆ ನಾವು ಇವಾಗ ಕಾಂಕ್ರೀಟ್ ವ್ಯವಸ್ಥೆ ಮಾಡ್ತೀವಿ ಇದಕ್ಕೆ. ಸೊ ನಾಳೆ ಮಾರಾಟ ಮಾಡಿದ್ಮೇಲೆ ಅವ್ರು ಬಂದು ಅದನ್ನ ಹೊಡೆದ್ರೆ ತಿರ್ಗಾ ಅದೆಲ್ಲ ರೋಡ್ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ ನಾವೇನೆ ಸಹ ಹೊಸದಾಗಿ ಪೈಪ್ ಲೈನ್ ಮಾಡಿ ಅದಕ್ಕೆ ಸಹ 8 ಇಂಚಿನ ಮುಖಾಂತರ ಪೈಪ್ ಲೈನ್ ಅಲ್ಲಿ ನಾವು ಅದನ್ನ ಗಲೀಜ್ನ ತಗೊಂಡೋಗೋದಕ್ಕೆ ವ್ಯವಸ್ಥೆ ಮಾಡಿದೀವಿ, ಇಟ್ಟಿದೀವಿ. ಅದಕ್ಕೆ ಇದು ಹೋಗಿ ಅಲ್ಲಿ ನಿಮ್ಗೆ ನೀವು ನೋಡಿದಂಗೆ ಅಲ್ಲಿ ಎರಡು ಪೈಪ್ ಕಾಣಿಸುತ್ತೆ, ನಾನು ಅದನ್ನ ತೋರಿಸ್ತೀನಿ. ಅಲ್ಲಿ ಒಂದು ಸ್ಟೋರೇಜ್ ನ ಪ್ಲೇಸ್ ಮಾಡಿದೀವಿ ಅದಕ್ಕೆ STP ಅಂತ ಹೇಳಿ. ಸೊ ಇದು ಏನ್ ಯೂಸ್ ಮಾಡ್ತಾರೆ ಪ್ರತಿ ಒಂದು ಮನೆದನ್ನು ಸಹ, ಈ ಮಧ್ಯದಲ್ಲಿ ಪೈಪ್ ಇದೆಯಲ್ಲ ಅದು ಮ್ಯಾನ್ಯುಯಲ್ ಮುಖಾಂತರ ಹೋಗಿ ಆ ಮ್ಯಾನ್ಯುಯಲ್ ಇಂದ ಸೀದಾ ನಿಮ್ಗೆ ಆ ಒಂದು STP ಪ್ಲಾಂಟ್ ಹತ್ರ ಹೋಗಿ ಸ್ಟೋರೇಜ್ ಆಗುತ್ತೆ. ಅವಾಗ ನಿಮ್ಗೆ ರೋಡ್ ಕಟಿಂಗ್ಸ್ ಮಾಡುವಂತ ವ್ಯವಸ್ಥೆ ಏನು ಇರಲ್ಲ, ಏನು ಇರಲ್ಲ. ಈ ಕರೆಂಟಿನ ವ್ಯವಸ್ಥೆ ಸರ್, ಈಗ ಕರೆಂಟಿದ ವ್ಯವಸ್ಥೆ ನಿಮ್ಗೆ ಹೇಳ್ದಂಗೆ ನಾವು ಆಲ್ರೆಡಿ ಎಲೆಕ್ಟ್ರಿಕ್ ಪೋಲ್ಸ್ ಎಲ್ಲ ರೆಡಿ ಇದಾವೆ. ಇನ್ನೊಂದು 2 ಡೇಸ್ ಅಲ್ಲಿ ನಾವು ಲೈನಿಂಗ್ ಸರ್ವಿಸಿಂಗ್ ಮಾಡ್ತೀವಿ ಇದಕ್ಕೆ. ನಾವು ಬಂದು ಇಮಿಡಿಯೇಟ್ ಆಗಿ ಕನ್ಸ್ಟ್ರಕ್ಷನ್ ಸರ್ ಇಲ್ಲ, ಅದು ಅದೊಂದು ಮೇಲ್ಗಡೆ ವ್ಯವಸ್ಥೆ ಮಾಡಿದೀವಿ ಸರ್. ಆ ಮೇಲ್ಗಡೆನೆ ವ್ಯವಸ್ಥೆ ಇಟ್ಟಿದೀವಿ ಅದನ್ನ. ನೀರು ಸರ್? ಸರ್, ವಾಟರ್ಗೆ ಅಂತೇಳಿ ನಾವು ಇಂಡಿವಿಜುವಲ್ ಆಗಿ ಈ ಒಂದು ಲೆವೆಟ್ಗೆ ಅಂತಾನೆ ಹೇಳಿ ನಾವು ದೇವಮೂಲೆ ಭಾಗದಲ್ಲಿ ನಾವು ಈ ಒಂದು ನಾವು ಬೋರ್ನ ಕೊರೆದು ಇಟ್ಟಿದೀವಿ ಆಲ್ರೆಡಿ. ಸೊ ಅಲ್ಲಿ ಈಗ ಮೊನ್ನೆ ನಾವು ಕೊರೆದಾಗ ತುಂಬಾ ಚೆನ್ನಾಗಿ ನೀರು ಬಿದ್ದಿದೆ ಸರ್. ಒಂದು 4 ಒಳ್ಳೆ ನೀರು ಬಿದ್ದಿದೆ, ಒಂದು 4 ಇಂಚು ಓಡುತ್ತೆ ನೀರು. ಸೊ ಇನ್ನೂ ಈ ತರದ ಇನ್ನೂ 2 ಲೆವೆಟ್ ನ ಮ್ಯಾನೇಜ್ ಮಾಡ್ಬೋದು ಆ ಬೋರ್ ಅಲ್ಲಿ. ಅಷ್ಟು ಈ ಭಾಗದಲ್ಲಿ ಏನಕ್ಕೆ ಜನ ಇಷ್ಟಪಡ್ತಾರೆ ಅಂದ್ರೆ ನೀರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಸರ್. ದೊಡ್ಡದಾದ ಮರ ಈ ಭಾಗ ಮೈಸೂರು ರೋಡ್ ಬಂದ್ರೆ ನೀರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಸಿಗಲ್ಲ ನಿಮ್ಗೆ. ನೀ ವಾಟರ್ ಕನೆಕ್ಷನ್ಸ್ ಪ್ರತಿ ಒಂದು ಚೆನ್ನಾಗಿದೆ, ಎನ್ವೈರನ್ಮೆಂಟ್ ಆಗಿರ್ಬೋದು, ಗ್ರೀನರಿ ಆಗಿರ್ಬೋದು, ಪ್ರತಿ ಒಂದೂ ಚೆನ್ನಾಗಿದೆ ಆ ಉದ್ದೇಶಕ್ಕಾಗಿ. ಆಮೇಲೆ ಕಂಪೌಂಡ್ ಹಾಕಿದ್ವಿ. ಹೌದು ಸರ್, ಕಾಂಪೌಂಡ್ ವ್ಯವಸ್ಥೆ ಆಕ್ಚುಲಿ, ಯಾಕಂದ್ರೆ ನಮ್ದು ಲ್ಯಾಂಡ್ ಏನಿದೆಯೋ ಅದಕ್ಕೆ ಪೂರ್ತಿ ನಾವು ಕಾಂಪೌಂಡ್ ಮಾಡಿದೀವಿ. ಸೊ ನಾಳೆ ದಿನ ಇಲ್ಲಿ ಮನೆ ಕಟ್ಟೋರಿಗೆ ಅಕ್ಕಪಕ್ಕದು ಕಿರಿಕಿರಿ ಬರಬಾರ್ದು ಅಂತೇಳಿ ಅದೇನೇ ಇದ್ರು ನಾವು ಸ್ಟಾರ್ಟಿಂಗ್ ಅಲ್ಲೇನೆ ಕ್ಲೀನ್ ಆಗಿ ಅವ್ರಿಗೆ ಸಮಸ್ಯೆ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಳೋಣ ಅಂತೇಳಿ ಈ ಕಾಂಪೌಂಡ್ ವ್ಯವಸ್ಥೆನ ನಾವು ಮಾಡಿಟ್ಟಿದೀವಿ ಸರ್. ಒಟ್ಟು ಎಷ್ಟು ಸೈಟ್ಗಳಿಗೆ ಬರುತ್ತೆ ಸರ್? ಒಟ್ಟು 47 ಸೈಟ್ ಬರುತ್ತೆ ಇದರಲ್ಲಿ. ಏನೇನು ಸೈಜಲ್ಲಿ ಸಿಗುತ್ತೆ ಸರ್? ಇಲ್ಲಿ 30-40 ಬರುತ್ತೆ, 1200 ಸ್ಕ್ವೇರ್ ಫೀಟ್ ಬರುತ್ತೆ ಅದು. ಮತ್ತೆ ನಿಮ್ಗೆ 1000 ಸ್ಕ್ವೇರ್ ಫೀಟ್ ಬರುತ್ತೆ, ಮತ್ತೆ 20-40 ಬರುತ್ತೆ, 800 ಸ್ಕ್ವೇರ್ ಫೀಟ್ ಬರುತ್ತೆ. ಮೂರು ರೀತಿಯಲ್ಲಿ ನಮ್ದು ಸೈಟ್ಸ್ಗಳು ಇದೆ ಸರ್. ಯಾಕಂದ್ರೆ ಕೆಲವರಿಗೆ 30-40 ಕೊಂಡ್ಕೊಳಕ್ ಆಗದೇ ಇಲ್ಲ ಅಂತ ಪರಿಸ್ಥಿತಿ ಬಂದಾಗ ಅವ್ರಿಗೆ ಇನ್ನೊಂದು 200-400 ಕಡಿಮೆ ಬಂದ್ರೆ ಆ ಬಜೆಟ್ ಗೆ ಅವ್ರಿಗೆ ಟ್ಯಾಲಿ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ 20-40 ಇಟ್ಟಿದೀವಿ. ಇಲ್ಲ ಇನ್ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದ್ರೆ 1000 ಸ್ಕ್ವೇರ್ ಫೀಟ್ಸ್ ಇದೆ, 1200 ಸ್ಕ್ವೇರ್ ಫೀಟ್ಸ್ ಇದೆ. ಚೆನ್ನಾಗಿದೆ. ಈಗ ನೀವು ಸುಮಾರು ನೋಡ್ಕೊಂಡೇ ಬಂದಿರ್ತೀರಿ ಸರ್ ಅಲ್ವಾ? ಈಗ ಆ ಲೇಔಟ್ ನೋಡಿದಕ್ಕೆ ಇದಕ್ಕೆ ಏನಾದ್ರೂ ಫಿನಿಶಿಂಗ್ ಚೆನ್ನಾಗಿದೆ. ಚೆನ್ನಾಗಿದೆ, ಚೆನ್ನಾಗಿದೆ. ರೋಡ್ ಅಗಲ ಇದೆ, ಕನೆಕ್ಟಿವಿಟಿ ಚೆನ್ನಾಗಿದೆ, ಒಂಥರ ಲುಕ್ ಆಗಿದೆ, ಚೆನ್ನಾಗಿದೆ. ಓಕೆ, ಎಲ್ಲಿಂದ ಬರ್ತಾ ಇದ್ರಿ ಸರ್? ನಾವು ಚಾಮರಾಜಪೇಟೆ. ಚಾಮರಾಜಪೇಟೆಯಿಂದ ಇಲ್ಲಿ ಬಂದಿದ್ದೀರಿ ಇಲ್ಲಿಗೆ? ಓಕೆ, ನೋಡ್ರಿ ಸೈಟ್ ಕತೆ ಹಿಂಗಾಗೈತೆ. ಎಷ್ಟು ಟೈಮ್ ಅನ್ನ ನೀವು ಕೊಡ್ತೀರಿ ಸರ್ ಸೈಟ್ ತಗೊಂಡ್ರೆ? ಸರ್, ಈಗ ಮೊದ್ಲಾದ್ರೆ ತುಂಬಾ ಲ್ಯಾಂಡ್ಗಳದು ನಮ್ಗೆ ವ್ಯವಸ್ಥಿತವಾಗಿ ಚೆನ್ನಾಗಿರ್ತಿತ್ತು. ಈಗ ಸ್ವಲ್ಪ ಶಾರ್ಟ್ ಟೈಮ್ ಕೊಡ್ತಾರೆ ಅವ್ರನ್ನು. ಹಾಗಾಗಿ ಆದ್ರೂ ಆ ಪರಿಸ್ಥಿತಿಲಿ ಇದ್ರು ನಾವು ಯೋಚನೆ ಮಾಡಿದೆ ಕಸ್ಟಮರ್ಗೆ 3 ಮಂತ್ಸ್ ಟೈಮ್ ಕೊಡ್ತಾ ಇದೀವಿ ಸರ್ ನಾವು ಸೈಟ್. ಹೌದು, ಟೈಮ್ ಕೊಡ್ತಾ ಇದೀವಿ. ನೀವು ಡಾಕ್ಯುಮೆಂಟ್ ಅವರಿಗೆ ಎಲ್ಲವನ್ನು ಒದಗಿಸ್ತೀರಿ ಸರ್? ಅವರು ನಮ್ಮ ಹತ್ರ ಬಂದಾಗ ನಾವು ಅವ್ರಿಗೆ ಸೈಟ್ನ ತೋರಿಸ್ತೀವಿ ಅವ್ರಿಗೆ. ಸೊ ಅವ್ರಿಗೆ ಯಾವ ಸೈಟ್ಸ್ ಏನು ಇಷ್ಟ ಆಗುತ್ತೋ ಆ ನಂಬರ್ನ ನಾವು ಬ್ಲಾಕ್ ಮಾಡಿ ಅವ್ರಿಗೆ ನಮ್ಮ ಒಂದು ಕಮ್ಯುನಿಕೇಟ್ ಮಾಡಿ ಅವ್ರ ಹತ್ರ ಒಂದು ಅಡ್ವಾನ್ಸ್ ರೂಪದಲ್ಲಿ ತಗೊಂಡು ಆದ್ಮೇಲೆ ನಮ್ಮ ಡಾಕ್ಯುಮೆಂಟ್ನ ಅವ್ರಿಗೆ ಪ್ರೆಸೆಂಟೇಷನ್ ಮಾಡ್ತೀವಿ. ಪ್ರೆಸೆಂಟ್ ಮಾಡಿದ್ಮೇಲೆ ತಗೊಂಡೋಗಿ ಅವರು ಲಾಯರ್ ಲೀಗಲ್ ಏಜ್ ಎಲ್ಲ ಚೆಕ್ ಮಾಡ್ಕೊಂಡಾದ್ಮೇಲೆ ಅವ್ರ ಮುಂದಿನ ಪ್ರೊಸೆಸ್ ಮಾಡ್ಕೊಬೋದು. ಈಗ ಆಲ್ರೆಡಿ ನಿಮ್ಮ ಹತ್ರ ಸೈಟ್ಗಳು ಸೇಲ್ ಆಗಿರ್ಬೇಕು? ಹೌದು ಸರ್, ಹೌದು ಸರ್. ಆಲ್ರೆಡಿ ನಮ್ದ್ರಲ್ಲಿ ಒಂದು 27-28 ಸೈಟ್ ಇದರಲ್ಲಿ ಬುಕ್ಕಿಂಗ್ ಸೇಲ್ ಆಗಿದೆ ಸರ್. ಆಲ್ರೆಡಿ ಅಗ್ರಿಮೆಂಟ್ ಆಗಿ ಕೆಲವು ರಿಜಿಸ್ಟ್ರೇಷನ್ ಸಹ ಆಗಿದಾವೆ ಬುಕ್ಕಿಂಗ್ ಆಗಿ. ಈಗ ಅವ್ರದ್ದು ಟೈಮ್ ಈಗ ನಾವು ಮಾಡ್ಬೇಕು ಫೆಬ್ರವರಿಯಲ್ಲಿ. ಲೋನ್ಗೆ ಬರೋದಾದ್ರೆ ಏನ್ ನೀವೇ ಮಾಡಿಸ್ಕೊಡ್ತೀರಾ ಅಥವಾ ಹಾಗೆ? ಸರ್, ಆಕ್ಚುಲಿ ನಾವು ಒಂದೆರಡು ಮೂರು ಬ್ಯಾಂಕ್ಗಳಲ್ಲಿ ನಮ್ದು ಡಾಕ್ಯುಮೆಂಟ್ನ ಕೊಟ್ಟು ನಾವು ಆಲ್ರೆಡಿ ಲೀಗಲೈಸೇಷನ್ ಮಾಡಿರ್ತೀವಿ. ಸೊ ಕಸ್ಟಮರ್ದು ಲೀಡ್ಸ್ ಕೊಟ್ಟರೆ ಅವ್ರದ್ದು ಡಾಕ್ಯುಮೆಂಟು KYC ಡಾಕ್ಯುಮೆಂಟ್ಸ್ ಏನು ಬರುತ್ತೋ ಅದನ್ನು ಕೊಟ್ಟರೆ ನಾವು ಬ್ಯಾಂಕ್ಗೆ ನಾವೇ ಸಬ್ಮಿಟ್ ಮಾಡ್ತೀವಿ. ಸೊ ಕೆಲವು ಕಡೆ ನಾವೇ ಮಾಡ್ತೀವಿ, ಕೆಲವರು ಅವ್ರದ್ದು ಪರ್ಸ್ನಲ್ ಆಗಿ ಇರುತ್ತೆ. ಹಾಗಾಗಿ ಏನು ಮಾಡ್ತಾರೆ ಅವ್ರು ಬೇರೆ ಬ್ಯಾಂಕಲ್ಲಿ ಟ್ರೈ ಮಾಡೋದಕ್ಕೂ ಹೋಗ್ತಾರೆ. ಅದು ಎರಡು ರೀತಿಯಲ್ಲೂ ನಾವು ಅದಕ್ಕೇನು ಇದು ಮಾಡೋದಿಲ್ಲ ಸರ್. ನಿಮ್ಮ ಯಾವ ಬ್ಯಾಂಕ್ ಸರ್? ನಾವು LIC ಈಗ ಅಪ್ರೂವಲ್ ಇದ್ದೀವಿ LIC ನಿ
ಏನ್ ಪರ್ಸೆಂಟೇಜ್ ಸರ್ ಅಲ್ಲಿ ಕಸ್ಟಮರ್ 8.5 ಇದೆ ಪ್ರೆಸೆಂಟ್ 8.5 ಹೌದು ಸರ್ 8.5 ಮನೆ ಕಟ್ಟಿದ್ರ ಆಗುತ್ತಾ ಸೈಟಿಗೆ ಆಗುತ್ತಾ ಸೈಟಿಗೆ ಆಗುತ್ತೆ ಸರ್ ಇದು ಸೈಟಿಗೆ ಆಗುತ್ತೆ ಸೈಟಿಗೆ ಆಗುತ್ತೆ ಹೌದು ಎಷ್ಟು ಆಗುತ್ತೆ ಎಷ್ಟು ಸರ್ ಲೋನ್ ಅಂತ ಹೇಳಿ ಬಂತಂದ್ರೆ 75% ವರೆಗೂ ಲೋನ್ ಮಾಡ್ತಾ ಇದೀವಿ ಕಸ್ಟಮರ್ ಗೆ 25% ಡೌನ್ ಪೇಮೆಂಟ್ ಇರುತ್ತೆ ಅವರದು 25% ಹೌದು ಲೋನ್ ಇದನ್ನ ಅಪ್ ಟು 75% ವರೆಗೂ ಡಿಪೆಂಡ್ ಕಸ್ಟಮರ್ ಮೇಲೆ ಡಿಪೆಂಡ್ಸ್ ಆಗುತ್ತೆ ಲೋನ್ಸ್ ಅವ್ರದ್ದು ಯಾವ ರೀತಿ ಇದೆ ಟ್ರಾನ್ಸಾಕ್ಷನ್ ಅವ್ರದ್ದು ಐ ಟಿ ಅದೆಲ್ಲ ನೋಡಿಕೊಂಡು ಅವರು ಸ್ಯಾಂಕ್ಷನ್ ಕೊಡ್ತಾರೆ ಅದ್ರ ಪ್ರಕಾರ ಆಗ್ತಾ ಇದೆ ಅಪ್ ಟು 75% ವರೆಗೂ ಟ್ರೈ ಮಾಡಬಹುದು ಸೈಟಿಗೆ ಆಗುತ್ತೆ ಹೌದು ಸೈಟಿಗೆ ಆಗ್ತಾ ಇದೆ ಸರ್ ಹೌದು ಸರ್ ಹೌದು ಮೂಲ ಬಂದ್ ದಾವಣಗೆರೆ ಇಲ್ಲಿ ಬಂದ್ ನೆಲೆಸಿ 15 ವರ್ಷ ಆಯ್ತು ಈಗ ಸೈಟ್ ತಗೋಣ ಅಂತ ಬಂದ್ವಿ ಏರಿಯಾ ನೋಡಿದೆ ಸೈಟ್ ನೋಡಿದೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿತ್ತು ಮಧ್ಯಮ ವರ್ಗ ಜನಗಳಿಗೆ ಓಕೆ ಇದು ಈ ನೀವು ಹೇಳ್ತಿರೋ ರೇಟಿಗೂ ಇದಕ್ಕೂ ಮಧ್ಯಮ ವರ್ಗ ಜನ ಓಕೆ ಆಮೇಲೆ ಬ್ಯಾಂಕ್ ಇಂದ ಲೋನ್ ಆಗುತ್ತೆ ಅಂತ ಸಹ ಹೇಳಿದ್ದಾರೆ 75% ಲೋನ್ ಆಗುತ್ತೆ ಅಂತ ಹೇಳಿದ್ದಾರೆ ಅನುಕೂಲ ತಗೊಂಡ್ರೆ ಅನುಕೂಲ ಏನು ರೇಟ್ ಮಾಡಿದ್ರಿ ಆಕ್ಚುಲಿ ಸರ್ ಆ ಪ್ರೈಸ್ ಬಂದು 1950 ರೂಪಾಯಿ ಮಾಡ್ತಾ ಇದೀವಿ ಆ ಪ್ರೈಸಸ್ಸು ನೆಗೋಷಿಯಬಲ್ ಇದೆ ಕೂತ್ಕೊಂಡು ಮಾತಾಡೋದಾದ್ರೆ ಕಸ್ಟಮರ್ ಇವಾಗ ಏನಾಗೋಗಿದೆ ಪ್ರತಿ ಒಂದು ವರ್ಷದಿಂದ ನಾವು ಏನಿದ್ದೀವಿ ನಮ್ಗೊಂದು ಮನಸ್ಸಲ್ಲಿ ಇರುತ್ತೆ ಒಂದು ಫಿಕ್ಸೆಡ್ ರೇಟ್ ಮಾಡಿದ್ರೆ ಯಾರಿಗೂ ಅನ್ಸಲ್ಲ ಒಂದು 100 ರೂಪಾಯಿ ಕಡಿಮೆ ಮಾಡಿದ್ರೇನೆ ಪ್ರತಿಯೊಬ್ರು ಕಸ್ಟಮರಿಗೆ ಆಗಿರ್ಬೋದು ನಾನೇ ಕಸ್ಟಮರ್ ಆಗಿ ಹೋಗಿ ಹೌದು ಆಸ್ ಎ ಕಸ್ಟಮರ್ ಆಗಿ ಹೋಗಿ ಕೇಳ್ತಾರೆ ಅವ್ರಿಗೊಂದು ಮನ ಖುಷಿ ಸಿಗುತ್ತೆ ಅದು ವ್ಯಾಪಾರ ಮಾಡೋದ್ರಲ್ಲಿ ನೆಗೋಷಿಯೇಷನ್ ಕೊಟ್ಟೆ ಕೊಡ್ತೀವಿ ಅದನ್ನ ಈಗ ಕೆಂಪೇಗೌಡ ಲೇಔಟ್ ಇಂದ ಇದು ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ನಿಮ್ಗೆ ಕೆಂಪೇಗೌಡ ಇಂದ ಇಲ್ಲಿಗೆ ನೀವು ಬರ್ತೀರಾ ಅಂತಂದ್ರೆ ಒಂದು 5 ಕಿಲೋಮೀಟರ್ ಒಂದು 5 ಕಿಲೋಮೀಟರ್ ಆಗುತ್ತೆ ಸರ್ ಇಲ್ಲಿಗೆ ಅಲ್ಲಿಂದ ದೂರ ಅದು ಮುಗಿದು 5 ಕಿಲೋಮೀಟರ್ ಹೌದು ಹೌದು ಓಕೆ ಏನ್ ನಡೀತಾ ಇದೆ ಕೆಂಪೇಗೌಡ ಲೇಔಟ್ ಅಲ್ಲಿ ಸರ್ ಕೆಂಪೇಗೌಡದಲ್ಲಿ ಆಕ್ಚುಲಿ ರೈತರ ಸೈಟ್ಗಳೆಲ್ಲ ತುಂಬಾ ಅತಿ ಶಿಕಾರಕ್ಕೆ ಹೋಗ್ಬಿಟ್ಟಿದ್ದಾವೆ ರೇಟ್ಗಳು ಅಲ್ಲೆಲ್ಲ ನನ್ನ ಪ್ರಕಾರ ಅಂದ್ರೂ ಒಂದು 6,000-7,000 ಕಮರ್ಷಿಯಲ್ ಆತರ ಇನ್ನು ತುಂಬಾ ಜಾಸ್ತಿನೇ ಇದೆ ಈಗ ನಾನೇ ದುಃಖಕ್ಕೆ ಕೇಳ್ಕೊಂಡ್ ಬರ್ತೀನಿ ಸರ್ ನಾನು ಎಷ್ಟು ನಾವು ಹೇಳಿದ್ರು ಕೂಡ ನನಗೊಂದು ಆಸೆ ಇಲ್ಲ ಸರ್ ನೋಡೋಣ ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡ್ತೀನಿ ಕೊನೆಗೆ ಇಲ್ಲಿಗೆ ಬಂದಾಗ ಇಲ್ಲಿ ಕೇಳ್ತೀನಿ ಅಕ್ಕಪಕ್ಕ ಏನಿದೆ ಅಲ್ಲಿ ಏನಿದೆ ಅಲ್ಲಿ ಏನಿದೆ ಊರನ್ನವ್ರನ್ನ ಕೇಳ್ತೀನಿ ಅಕ್ಕಪಕ್ಕ ಬಂದ ವಿಚಾರ ಹಂಗೆ ಅಲ್ವಾ ಸರ್ ಅದನ್ನ ವಿಚಾರ ಮಾಡೇ ಮಾಡ್ತೀವಿ ಅಕ್ಕಪಕ್ಕ ಹಂಗಾರ ಈ ರೇಟ್ ಇದೆ ಸರ್ ಇಲ್ಲಿ ಈ ಈಗ ನಾವು ಕೊಡ್ತಾರ ಬೆಲೆನೆ ಕಡಿಮೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ನಾವು ಊರಿಗೆ ಒಂದು ಇಷ್ಟು ಹತ್ರವಾಗಿದ್ರು ನಾವು ಇದನ್ನ ರೇಟ್ನ ನಾವು ತುಂಬಾ ಜಾಸ್ತಿ ಇಟ್ಟಿಲ್ಲ ಯಾಕಂದ್ರೆ ನಮ್ಗೆ KHP ಅವ್ರು ಬಂದು 2,400 ರೂಪಾಯಿ 300 ರೂಪಾಯಿ ಆ ರೇಟ್ ಅಲ್ಲಿ ನಮ್ಗೆ ಅವರು ಅಲಾಟ್ಮೆಂಟ್ ಮಾಡ್ತಿದ್ದಾರೆ ಸೊ ಅವ್ರಿಗೆ ನಾವು ಕಂಪೇರ್ ಮಾಡಿದ್ರೆ ಇಲ್ಲಿ ನಮ್ದು ಇನ್ನು ಬೆಲೆ ತುಂಬಾ ಕಡಿಮೆನೆ ಇದೆ ಹಾಗಾದ್ರೆ ಕೆಲವೊಬ್ರು ಮನೆ ಕಟ್ಟೋ ಇಷ್ಟ ಇದ್ದು ತಗೋತಾರೆ ಇಲ್ಲಿ ಮನೆ ಕಟ್ಟಬೋದು ಬಿಡಿ ಯಾಕಂದ್ರೆ ಆಲ್ರೆಡಿ ಅಕ್ಕಪಕ್ಕ ಊರಿಗಿರೋದ್ರಿಂದ ಅದ್ರ ಸಮಸ್ಯೆನೇ ಇಲ್ಲ ಕಾಯ್ಬೇಕು ಅನ್ನೋದೇನಿಲ್ಲ ಕೆಲವೊಬ್ರು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಂತ ಬರ್ತಿರ್ತಾರೆ ನಿಮಗ್ ಗೊತ್ತಿದ್ದಂಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಏನಂತ ಹೇಳ್ತೀರಿ ಸರ್ ಅವ್ರಿಗೆ ಇವತ್ತಿಗೆ ಇದು ನೀವು ತಿಳಿದಂಗೆ ಈಗ ನಾವು ಒಂದ್ ರೇಟ್ ನ ಬೆಲೆ ಒಂದು ನಿರ್ಧಾರ ಮಾಡಿ ತಗೊಂಡ ಮೇಲೆ ಅವ್ರ ಒಂದು 5 ಇಯರ್ಸ್ ಇಟ್ಕೊಂಡು ನೆಕ್ಸ್ಟ್ ಅವ್ರ ಫ್ಯೂಚರ್ ಅಲ್ಲಿ ಅವ್ರು ಮಾರಾಟ ಮಾಡ್ತೀನಿ ಅಂದ್ರೆ ಅವ್ರಿಗೆ 100% ಇಲ್ಲಿ ಲಾಭ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ನೀವು ತಿಳಿದಂಗೆ ಭೂಮಿ ಮೇಲೆ ಹಾಕಿದ್ದು ಎಲ್ಲೂ ಹೋಗಲ್ಲ ಅಂತದ್ರಲ್ಲಿ ನಾವು ಈಗ ತುಂಬಾ ಹತ್ತಿರದಲ್ಲಿರುವಂತ ಲೊಕೇಶನ್ ಮತ್ತೆ ಮೇನ್ ರೋಡ್ಗೆ ಹತ್ರ ಇದೆ ಮತ್ತೆ ನಮ್ಗೆ ಬಸ್ ಸ್ಟಾಪ್ಗೆ ಹತ್ರ ಇದೆ ಮತ್ತೆ ಏನೋ ಒಂದು ಪರ್ಚೇಸ್ ಮಾಡೋದಕ್ಕೆ ಇನ್ನೊಂದಕ್ಕೆ ನಾವೆಲ್ಲ ಸಿಟಿಗೆ ಹೋಗ್ಬೇಕು ಬೆಂಗಳೂರಿಗೆ ಬರ್ಬೇಕು ಅನ್ನೋದು ಆ ತರದ ರಿಸ್ಕ್ ಏನಿಲ್ಲ ಯಾಕಂದ್ರೆ ನಮ್ಮ ರಾಮಹಳ್ಳಿಗೆ ಬಂದ್ರೆ ಪ್ರತಿಯೊಂದು ಎಲ್ಲಾ ತರದ ಪದಾರ್ಥಗಳಾಗ್ಬೋದು ಏನೇ ಆಗ್ಬೋದು ಎಲ್ಲನೂ ಅಲ್ಲಿ ನಿಮ್ಗೆ ಸಿಗುತ್ತೆ ಸೊ ಅದನ್ನು ಮೀರಿ ಕೆಂಗೇರಿ ಇದೆ ಅದಾದ್ಮೇಲೆ ನೆಕ್ಸ್ಟ್ ಅವರು ಬೆಂಗಳೂರು ಕಡೆ ಇಲ್ಲಿ ನಾನು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಬಯಸ್ತೀನಿ ಅಂತ ಹೇಳಿದ್ರೆ ಒಂದು ಸೈಟ್ ಅನ್ನು ತಗೊಂಡ ಮೇಲೆ ಕಾಯ್ಬೇಕಾಗುತ್ತೆ ಒಂದು ಜವಾಬ್ದಾರಿ ಹೌದು ಸರ್ ಹೌದು ಸರ್ ನೀವೇ ಇರೋದ್ರಿಂದ ನಾವು ಈಗ ನಮ್ಮ ಹತ್ರ ತಗೊಂಡು ಮಾರಾಟ ಆಗೋಯ್ತು ಆ ಸೈಟ್ ಸೇಲ್ ಆಗೋಯ್ತು ಅಂದ್ಮೇಲೆ ನಾವು ಅದ್ರ ಮುಗೀತು ಅನ್ನೋದೇನಿಲ್ಲ ಯಾಕಂದ್ರೆ ನಮ್ದು ಪ್ರಾಜೆಕ್ಟ್ ಗಳೆಲ್ಲ ಈ ಕಡೆ ಭಾಗದಲ್ಲೇ ನಡೀತಾ ಇರೋದ್ರಿಂದ ನಾವು ಆನ್ವರ್ಡ್ಸ್ ಓಡಾಡ್ತಾನೆ ಇರ್ತೀವಿ ಈ ಲೊಕೇಟೆಡ್ ಅಲ್ಲಿ ಮತ್ತೆ ನಮ್ದು ಹಳೆ ಲೇಔಟ್ಸ್ ಗಳನ್ನ ನಾವು ವಿಸಿಟ್ ಮಾಡೋದ್ರಲ್ಲಿ ಯಾವಾಗ್ಲೂ ಒಂದು ತಿಂಗಳಲ್ಲಿ ಒಂದ್ 2-3 ಬಾರಿ ನಾವು ವಿಸಿಟ್ ಮಾಡ್ತಾನೆ ಇರ್ತೀವಿ ಸೊ ಹಾಗಾಗಿ ಇಲ್ಲಿ ಯಾವ್ದೇ ರೀತಿ ಆ ತರ ಸಮಸ್ಯೆನೂ ಬರಲ್ಲ ಅಂತ ಹೇಳಿ ಹಂಗಾರೆ ಧೈರ್ಯವಾಗಿ ಇನ್ವೆಸ್ಟ್ಮೆಂಟ್ ಮಾಡೋರು ಕೂಡ ಇಲ್ಲಿ ಮಾಡಬಹುದು ಸರ್ 4-5 ವರ್ಷ ತಡೆದ್ರೆ ಅವ್ರಿಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ನೀವೇ ಮಾರಿಸ್ಕೊಡ್ಬೋದು ಸರ್ ಈಗ ಆ ತರ ಬೇರೆ ಬೇರೆ ಲೇಔಟ್ ಗಳಲ್ಲಿ ಕೂಡ ನಿಮ್ದು ಹಿಂಗಿದ್ದೇ ಇರುತ್ತೆ ವ್ಯವಹಾರ ಅವ್ರು ಯಾರೋ ಹೇಳ್ತಾರೆ ಇವ್ರಿಗೆ ಯಾರಿಗೋ ಬೇಕು ಅಲ್ಲ ಹೌದು ಸರ್ ಯಾಕಂದ್ರೆ ಒಬ್ಬರಿಂದ ಒಬ್ರು ಚೈನ್ ಲಿಂಕ್ ಇದು ಈಗ ನೀವು ತಗೊಂಡ್ಮೇಲೆ ಇಲ್ಲಿ ಎಲ್ಲ ನಿಮ್ಗೆ ಕರೆಕ್ಟ್ ಆಗಿ ವ್ಯವಸ್ಥಿತವಾಗಿದೆ ಅಂತ ಅನ್ಸಿದ್ಮೇಲೆ ನೀವು ಮತ್ತೆ ನಿಮ್ಮ ರಿಲೇಟಿವ್ಸ್ ಆಗ್ಬೋದು ನಿಮ್ ಫ್ರೆಂಡ್ಸ್ ಆಗ್ಬೋದು ಈ ರೀತಿಯಾಗಿ ನೀವು ಇನ್ನೊಬ್ರಿಗೆ ರೆಫರ್ ಮಾಡ್ತೀರಾ ಸೊ ಹಾಗಾಗಿ ಒಂದು ಚೈನ್ ಲಿಂಕ್ ಇದ್ದಂಗೆ ಸರ್ ಇದು ಅದ್ಭುತ ಸರ್ ಖುಷಿ ಆಯ್ತು ಇನ್ನೇನು ನಿಮ್ದು ಹಂಗೆ ಪಾರ್ಕ್ ಮಾಡೋಣ ಹಂಗೆ ಹೋಗ್ತಾ ಬನ್ನಿ ಸರ್ ಇನ್ನೇನೋ ತೋರಿಸ್ತೀನಿ ಇವು ಇದು ಎಲ್ಲಿದು ಫೇಸ್ ಏನೇನಿದು
ಸರ್ ಇದು ನಿಮ್ಗೆ ವೆಸ್ಟ್ ಫೇಸಿಂಗ್ ಬರುತ್ತೆ, ಇದು ವೆಸ್ಟ್ ಫೇಸಿಂಗ್ ಹೌದು, ಇದು ನಿಮ್ಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ಇದು ಈಸ್ಟ್ ಅಲ್ಲಿ ಇದಾವೆ ಸೈಟ್, ಇದಾವೆ ಸರ್ ಕಾರ್ನರ್ಗಳು ಬುಕ್ ಆಗಿದಾವೆ ಆಲ್ರೆಡಿ, ಯಾಕಂದ್ರೆ ನಮ್ದು ಪ್ಲಾನ್ ಮೇಲೆ ನಮ್ದು ಲೊಕೇಶನ್ ಮಾಡ್ತಿರೋವಾಗ ಏನೋ ಯಾವ್ದನ್ನು ಬ್ಲಾಕ್ ಮಾಡಿ ಹಳೆ ಕಸ್ಟಮರ್ಸ್ ಏನ್ ತಗೊಂಡಿದ್ರು ಹೊಸ ಪ್ರಾಜೆಕ್ಟ್ ಮಾಡ್ತಿದಂಗೆ ಫಸ್ಟ್ ಅವ್ರಿಗೊಂದು ಹೇಳ್ತೀವಿ ಈ ತರ ಜಾಗ ನಡೀತಾ ಇದೆ ಅಂತ ಹೇಳಿ, ಅವಾಗ ಅವರು ಬುಕಿಂಗ್ಸ್ ಮಾಡ್ಕೊಂಡಿದ್ದಾರೆ. ಆ ರೀತಿ ಕಾರ್ನರ್ಸ್ ಕೆಲವು ಈಸ್ಟ್ ಫೇಸಿಂಗ್ಸ್ ಬುಕಿಂಗ್ ಆಗಿದೆ. ಮರನೂ ನೆಟ್ಟಿದ್ದೀರಿ? ಹೌದು ಸರ್. ಹೌದು. ಓಕೆ, ಏನೇನ್ ಬರುತ್ತೆ ರೋಡ್ಗೆ ಸರ್? ಈಗ ನಾವು ಕಾಂಕ್ರೀಟ್ ವ್ಯವಸ್ಥೆ ಮಾಡ್ತೀವಿ ಸರ್. ಈಗ ಇದಕ್ಕೆ ಫುಲ್ ಕಾಂಕ್ರೀಟ್? ಹೌದು ಸರ್. ಎಷ್ಟು ದಿವಸದಲ್ಲಿ ಸರ್? ಇನ್ನೊಂದು 15 ಡೇಸ್ ಒಳಗಡೆ ನಾವು, ಈಗ ಆಕ್ಚುಲಿ ಎಲ್ಲ ಸಂಕ್ರಾಂತಿ ಹಬ್ಬ ಇದ್ರಿಂದ ಇಲ್ಲಿ ವರ್ಕ್ ಮಾಡೋ ಸ್ಟಾಫ್ಸ್ಗಳೆಲ್ಲ ಸಹ ಊರುಗಳಿಗೆ ಹೋಗಿದ್ದಾರೆ. ಅವ್ರು ಇವಾಗ ಬಂದ್ಮೇಲೆ ನಾವು ಇನ್ನು ಏನು ಪೆಂಡಿಂಗ್ಸ್ ಇದೆಯೋ ಅದನ್ನೆಲ್ಲ ಕ್ಲಿಯರ್ ಮಾಡ್ತೀವಿ. ಹೌದು ಹೌದು ಸರ್. ಹೌದು, ಕಾಂಕ್ರೀಟ್ ಹಾಕೋ ಉದ್ದೇಶನೂ ಅಷ್ಟೇ ಸರ್, ಬೇಗ ರೋಡ್ ಹಾಳಾಗಲ್ಲ. ನಾನು ನಿಮ್ಗೆ ಅವಾಗಲೇ ಹೇಳ್ದಾಗ ಸರ್, ನಮ್ದು ಸ್ಯಾನಿಟರಿ ಇದು ಮ್ಯಾನ್ಯುಯಲ್ ಅಂತ ನಿಮ್ಗೆ ಹೇಳ್ದೆ ನಾನು. ರೋಡ್ ಅಲ್ಲಿ ಒಂದೊಂದು ಎರಡೆರಡು ಮೂರು ನಾವು ಮ್ಯಾನ್ಯುಯಲ್ ಮಾಡಿರ್ತೀವಿ. ಒಂದು 5 ಸೈಟ್ ಇಂದ ಬಂದು ಇಲ್ಲಿಗೆ ಬೀಳುತ್ತದೆ, ಮತ್ತೆ ತಿರ್ಗಾ ಅದು ಅದೇ ರೀತಿಯಲ್ಲಿ ಲಾಕೇಜ್ ಆದ್ರೂ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಯಾವ್ದಕ್ಕೂ ಯಾವ್ದಕ್ಕೂ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಈ ರೀತಿಯಾದಂತ ಒಂದು ವ್ಯವಸ್ಥೆನ ನಾವು ಮಾಡಿಟ್ಟಿದ್ದೀವಿ. ಯಾಕಂದ್ರೆ ಈ ಮನೆ ಕಟ್ಟೋ ಮುಂದೆ ಹಿಡನ್ ಸರ್, ಹೌದು, ಯಾಕಂದ್ರೆ ಒಳಗಡೆ ಇರೋದ್ರಿಂದ ನಿಜ. ಅದಕ್ಕೆ ಅಂತಾನೆ ಸರ್ ನಾವು ಪ್ರತಿಯೊಂದು ಸೈಟ್ ಎರಡೆರಡು ಸೈಟ್ಗೆ ನಾವು ಒಂದೊಂದು ಚೇಂಬರ್ಗಳನ್ನ ಮಾಡಿದೀವಿ. ಏನಾದ್ರೂ ಅದು ಪೈಪ್ ಒಳಗಡೆ ಬ್ಲಾಕೇಜಸ್ ಆಯ್ತು ಅಂತಂದ್ರೆ ಇಲ್ಲಿ ನಾವು ಅದನ್ನ ಏರ್ ಕೊಟ್ಟು ಅದನ್ನ ರಿಮೂವ್ ಮಾಡ್ಬೋದು. ಅಂದ್ರೆ ಕಟ್ಕೊಂಡಿರೋ ಕಸನ ನಾವು ಇಲ್ಲಿ ತೆಗೆದಕ್ಕೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಇದು ಈ ವ್ಯವಸ್ಥೆ ಮಾಡಿದೀವಿ. ಮತ್ತೆ ಇದು ಚೇಂಬರ್ ಯಾವ ರೀತಿ ಇದೆ ಅಂತಂದ್ರೆ ನೀವು ಈ ರೀತಿ ಇದನ್ನ ತೆಗೆದು ನೀವು ಕ್ಲೀನ್ ಮಾಡ್ಬೋದು. ಏನೇ ಕಸ ಏನೇ ಇಲ್ಲಿ ಬಂದು ಸ್ಟೋರ್ ಆಗಿರುತ್ತೆ, ಸೊ ಅದನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾದಂತ ವ್ಯವಸ್ಥೆನ ನಾವು ಇಟ್ಟಿದೀವಿ ಸರ್. ಸೊ ಇವನ್ನೆಲ್ಲ ತೆಗ್ದಿದ್ರೆ ನೀವು ಇನ್ನು ಈ ಕಾಸ್ಟ್ ಅಲ್ಲಿ ಕಡಿಮೆ ಮಾಡಬಹುದಾಯ್ತು. ಹೌದು, ಬಟ್ ತಗೊಂಡವ್ರಿಗೆ ತೊಂದರೆ ಇಲ್ಲ ತಗೊಳ್ಳಿ. ಇದು ಉದ್ದಕ್ಕಿಸ್ಬಿಟ್ಟಿದ್ದೀರಿ, ಎಷ್ಟಿದೆ ಸರ್ ಇದು ಜಾಗ? ಸರ್ ಇದು 20 ಅಡಿ ಇದೆ. 20 ಅಡಿಗೆ ಈ ರೀತಿ ಇಲ್ಲಿಗೆ ಒಂದು 300 ಸ್ಕ್ವೇರ್ ಫೀಟ್ ಬರುತ್ತೆ ಸರ್. ಹೆಂಗೆ? ಈಗ ಒಂದು 300 ಸ್ಕ್ವೇರ್ ಫೀಟ್ ಮೇಲೆ ಬರುತ್ತೆ. ಈಗ ಒಂದ್ ನಿಮ್ಗೆ ಅಡ್ಡಾಗಲ ಬಂದು 20 ಅಡಿ ಬರುತ್ತೆ. ಇದನ್ನ ಪಾರ್ಕಿಂಗ್ ಅಂತಾನೆ ನಾವು ರಿಸರ್ವ್ ಮಾಡಿದೀವಿ ಸರ್ ಇದನ್ನ. ಸೂಪರ್, ಇದೊಂದು ಓಕೆ ಆಯ್ತು ನನಗೆ. ಇದೇನ್ ಸರ್? ಸರ್ ಈಗ ನಿಮ್ಗೆ ಹೇಳಿದ್ನಲ್ಲ ನಮ್ದು ಸ್ಯಾನಿಟರಿ ವ್ಯವಸ್ಥೆ ಪ್ರತಿ ಒಂದ್ ಸೈಟ್ಗೆ ಇಂಡಿವಿಜುವಲ್ ಆಗಿ ಏನ್ ಮಾಡಿದೀವಿ ಅದ್ರದ್ದು ಸ್ಟೋರ್ ಬರೋದೆಲ್ಲ ಬಂದು ಇಲ್ಲಿ ಸ್ಟೋರೇಜ್ ಆಗುತ್ತೆ ಸರ್ ಅದು. ಓಕೆ, ಇಷ್ಟು ದೊಡ್ಡದು ಮಾಡಿ ಇಟ್ಟಿಬಿಟ್ಟಿದ್ದೀರಿ, ಇದು ಲಿಫ್ಟ್ ಮಾಡೋದು ಅಷ್ಟೇ ಇದೆ? ಹೌದು ಸರ್. ಓಕೆ ಓಕೆ, ಇಲ್ಲಿಗೆ ಬಂದು ಸ್ಟೋರ್ ಆಗುತ್ತೆ ಅದು. ಆಮೇಲೆ ಇದು ಫುಲ್ಲು ಇದಾದ್ಮೇಲೆ ಕ್ಲೀನ್ ಮಾಡ್ಕೊಳ್ಳೋದು, ಯಾಕಂದ್ರೆ ಈಗ ಮನೆಗಳವರು ಒಂದು 10 ಮನೆ ಆಗಿರ್ತದೆ. ಸೊ 10 ಮನೆಯವರು ಇದನ್ನ ಯೂಸ್ ಮಾಡ್ತಾ ಇರ್ತಾರೆ. 10 ಮನೆಯವರು ಯೂಸ್ ಮಾಡಿದ್ರೆ ಒಂದು ಇನ್ನೊಂದು 10 ವರ್ಷ ಆದ್ರೂ ಇದೇನು ಅವ್ರಿಗೇನು ತೊಂದರೆ ಆಗಲ್ಲ. ಆದ್ರೆ ಫ್ಯೂಚರ್ ತಗೊಂಡಿರೋ ಕಸ್ಟಮರ್ ನಮ್ಮನ್ನ ನೆನ್ಸ್ಕೋಬೇಕು. ಮತ್ತೆ ಆ ಉದ್ದೇಶಕ್ಕಾಗಿ ನಾವು ಪ್ರತಿಯೊಂದು ಕ್ವಾಲಿಟಿ ಕೊಟ್ಟೆ ಮಾಡ್ತಾ ಇದೀವಿ. ಪೈಪ್ಸು ಅಷ್ಟೇ, ಎಲ್ಲ ಸುಪ್ರೀಮ್ ಯೂಸ್ ಮಾಡ್ತಾ ಇದೀವಿ ಸರ್. ನಾವು ಅದರಲ್ಲೂ ಅಷ್ಟೇ ಸರ್, ಯಾವ್ದೇ ರೀತಿ ಲೋಕಲ್ ಕ್ವಾಲಿಟೀಸ್ ನಾವು ಯೂಸ್ ಮಾಡಿಲ್ಲ. ಸುಪ್ರೀಮ್ ಅಂದ್ರೆ ನಿಮ್ಗೆ ಆಲ್ ಮಾಡಲ್ ಎಲ್ರಿಗೂ ಗೊತ್ತಿರೋದು, ಏ ಮನೆಗೆ ಒಂದು ಪೈಪ್ ಹಾಕ್ಬೇಕು ಅಂದ್ರೆ ಸುಪ್ರೀಮ್ ಪೈಪ್ ತಗೊಂಬರು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಪ್ರತಿ ಒಂದು ಏನೊಂದು ಪೈಪ್ PVC ಆಗ್ಬೋದು, ಇನ್ನೊಂದು CPVC ಆಗ್ಬೋದು, ಎಲ್ಲ ಒಂದು ಪ್ರತಿ ಒಂದು ಪೈಪನ್ನು ಸಹ ಸುಪ್ರೀಮ್ ಯೂಸ್ ಮಾಡಿದೀವಿ ಸರ್ ಕ್ವಾಲಿಟಿ ಆಗಿ. ನೀವು ಅವ್ರಿಗೆ ನಮ್ಗೊಂದು ತಲೆಯಲ್ಲಿ ಕುತ್ಬಿಟ್ಟಿದೆ ಸರ್, BDAದವ್ರು ಕೊಟ್ರೆ ಅದು ಒಳ್ಳೆ ಸೈಟು, ಅಥವಾ ಏಕಾತ ಇದ್ರೆ ಒಳ್ಳೆ ಸೈಟು, ಅಥವಾ BMRD ಆಗಿದ್ರು ಒಳ್ಳೆ ಸೈಟು, ನ್ಯಾಷನಲೈಸ್ ಅಲ್ಲಿ ಬ್ಯಾಂಕ್ ಅಲ್ಲಿ ಲೋನ್ ಆದ್ರೂ ಒಳ್ಳೆ ಸೈಟು ಅಂತ ನಮ್ ಕಲ್ಪನೆಯಲ್ಲಿದೆ. ನೀವು ಎಂತ ಸೈಟ್ಗಳು ಮಾಡಿದ್ರಿ, ಯಾವ್ದಿಗ್ ಕೊಡ್ತೀರಿ ಸರ್? ನಾವು ಆಕ್ಚುಲಿ ಇವಾಗ ನಾವು ಮಾಡ್ತಾ ಇರೋದು DC ಕನ್ವರ್ಟೆಡ್ ಸೈಟ್ ಅಂತ ಹೇಳಿ, ಇದನ್ನ ನಾವು ರೆಸಿಡೆನ್ಶಿಯಲ್ ಕನ್ವರ್ಷನ್ ಆಗಿ ಕನ್ವರ್ಟ್ ಮಾಡಿರ್ತೀವಿ. ನಾವು ಏನ್ ಇದು ಯೆಲ್ಲೋ ಬೆಲ್ಟ್ ಅನ್ನೋದಿದೆಯೋ ಆ ಇದರಿಂದ ಲ್ಯಾಂಡ್ ನಾವು ಪರ್ಚೇಸ್ ಮಾಡಿ ನಮ್ಮ DC ಮತ್ತು AC ಅವರಿಂದ ನಾವು ಕನ್ವರ್ಷನ್ ಆರ್ಡರ್ ನ ತಗೊಂತೀವಿ ಆ ಸರ್ವೆ ನಂಬರ್ ಮೇಲೆ. ಆ ಕನ್ವರ್ಷನ್ ಆರ್ಡರ್ ನ ನಾವು ಏನಂತ ಮಾಡ್ತೀವಿ, ವಾಸದ ಉದ್ದೇಶಕ್ಕಾಗಿ ರೆಸಿಡೆನ್ಶಿಯಲ್ ಪರ್ಪಸ್ ಗೆ ಅಂತಾನೆ ಹೇಳಿ ನಾವು ಇದು ಕನ್ವರ್ಷನ್ ನಾವು ತಗೊಂಡಿರ್ತೀವಿ. ಸೊ ಅಂದ್ರೆ ನಿಮ್ಗೆ ನೀವು ತಿಳಿದಾಗೇನೆ, ಈಗ ನಾನು ಹೇಳಿದಾಗೆ ರೆಸಿಡೆನ್ಶಿಯಲ್ ಅಂದ್ಮೇಲೆ ಮುಗೀತು, ಒಂದು ಮನೆಗೆ ಒಂದು ವಾಸದಕ್ಕೆ ಅಂತ ಹೇಳಿ ಅದು ನಿಗದಿ ಆಗಿರ್ತದೆ. ಸೊ ಆ ತರ ನಾವು ಕನ್ವರ್ಷನ್ ನಾವು ಆಥರೈಸ್ ಮಾಡಿ ಸರ್ಕಾರದಕ್ಕೆ ನಾವು ಆಥರೈಸ್ ಮಾಡಿ, ಸೊ ಅದನ್ನ ನಾವೇನ್ ಮಾಡ್ತಾ ಇದೀವಿ ಸೈಟ್ಸ್ ಆಗಿ ಪರಿವರ್ತನೆ ಮಾಡಿ ಈ ಲೋನ್ಗೆ ನಾವು ಬ್ಯಾಂಕ್ಗಳಲ್ಲಿ ಲೋನ್ ಅಂದ್ರೆ ಇವಾಗ ಕೋಆಪರೇಟಿವ್ಸ್ ಅಲ್ಲಿ ಹೋದ್ರೆ ನಿಮ್ಗೆ 13% ಆ ತರ ಬಡ್ಡಿ ಬರ್ತದೆ. ಈ ಅದೇ ನ್ಯಾಷನಲೈಸ್ ಅಲ್ಲಿ ಹೋದ್ರೆ ನಿಮ್ಗೆ ಒಬ್ರು
ತಮ್ ತಮ್ದು ಸಿಬಿಲ್ ಏನಿದೆಯೋ, ಕಸ್ಟಮರ್ ಸಿಬಿಲ್ ಯಾವ್ದು ಟ್ರ್ಯಾಕ್ ಯಾವ ರೀತಿ ಇರುತ್ತೋ ಆ ರೀತಿ ಡಿಪೆಂಡ್ ಅಪನ್ ಆಗಿ ಲೋನ್ ನ ಪ್ರೊವೈಡ್ ಮಾಡ್ತಾರೆ. ಸೊ ಎಲಿಜಿಬಲ್ 10 ಲಕ್ಷ ಬರ್ಬೋದು ಒಬ್ಬರಿಗೆ, ಒಬ್ರಿಗೆ 5 ಲಕ್ಷ ಬರ್ಬೋದು, ಇಲ್ಲ ಕೆಲವ್ರಿಗೆ 20 ಲಕ್ಷ ಬರ್ಬೋದು. ಸೊ ಅವ್ರದ್ದು ಟ್ರ್ಯಾಕ್ ತುಂಬಾ ಚೆನ್ನಾಗಿದೆ ಅಂದ್ರೆ ಅವರು ಹಿಂದಿನ ದಿನಗಳಲ್ಲಿ ಲೋನ್ ನ ಏನ್ ಮಾಡಿರ್ತಾರೆ ಅದು ಕರೆಕ್ಟ್ ಆಗಿ ನಿರ್ವಹಿಸ್ತಾ ಬಂದಿದ್ರೆ ಇವ್ರಿಗೆ ಇಲ್ಲೂ ಸಹ ಅವ್ರಿಗೆ ರೇಟ್ ಆಫ್ ಕಡಿಮೆ ದರದಲ್ಲಿ ಒಂದು 8.5-8% ಅಲ್ಲಿ ಆ ರೀತಿಯಾಗಿ ಇಲ್ಲ 10% ಒಳಗಡೆ ನಿಮ್ಗೆ ಅವ್ರ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಸಿಗ್ತದೆ. ಆಗುತ್ತೆ ಸರ್, ಆಗುತ್ತೆ ಹೌದು. ಅಂದ್ರೆ ಈ SBI ಅಂತ ಹೇಳ್ತೀವಿ ಅಥವಾ ಕೆನರಾ ಬ್ಯಾಂಕ್ ಅಲ್ಲಿ ಹೋದ್ರು ಸಿಗುತ್ತೆ. ಹೌದು ಸರ್, ಹೌದು ಸಿಗುತ್ತೆ. ಸೂಪರ್ ಸರ್. ಇನ್ನೊಂದ್ಸರಿ ಅಡ್ರೆಸ್ ಹೇಳ್ಬಿಡಿ ನಮ್ಮ ವೀಕ್ಷಕರಿಗೆ, ಅವ್ರು ಹೇಗ್ಯಾಗ ಬಂದ್ರೆ. ಈಗ ಮಾಗಡಿಯಿಂದ ನಾವು ಬಂದ್ವಿ, ಆ ರೋಡು ಈ ರೋಡು ಎರಡು ಹೇಳ್ಬಿಡಿ ಸರ್. ಸರ್, ಮಾಗಡಿಯಿಂದ ಬಂತು ಅಂತ ಹೇಳಿದ್ರೆ ಮಾಗಡಿ ರೋಡ್ ಇಂದ ತಾವರೆಕೆರೆ ಬಂದು ಲೆಫ್ಟ್ ತಗೊಂಡ್ರೆ, ಸರ್ ನೀವು ಮಾಗಡಿ ರೋಡ್ ಇಂದ ಬಂದ್ರಿ ಅಂತ ಹೇಳಿದ್ರೆ ತಾವರೆಕೆರೆ ಬಂದು ಲೆಫ್ಟ್ ತಗೊಂಡ್ರೆ ದೊಡ್ಡಲಾದ ಮರ ಬರ್ತೀರ, ಅಲ್ಲಿಂದ ನಿಮ್ಗೆ 1 ಕಿಲೋಮೀಟರ್ ಆಗುತ್ತೆ ಎಕ್ಸಾಕ್ಟ್ ಆಗಿ ಲೇಔಟ್ ಗೆ. ಚುಂಚುನ್ ಗುಪ್ಪೆ ಅಂತ ಹೇಳಿ ಸರ್ಕಲ್ ಬರುತ್ತೆ, ಅಲ್ಲಿ ಲೆಫ್ಟ್ ತಗೊಂಡ್ರೆ ನಮ್ ಲೇಔಟ್ ಗೆ ಬರ್ತೀರ. ಮೈಸೂರು ರೋಡ್ ಅಂತ ಹೇಳಿ ಬಂತು ಅಂದ್ರೆ ಮೈಸೂರು ರೋಡ್ ಇಂದ ನಿಮ್ ಬಂದ್ರೆ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಇದೆ, ಆ ಕಾಲೇಜಿಂದ ಒಂದೇ ರೋಡು ಸೀದಾ ಬಂದ್ರೆ ದೊಡ್ಡಲಾದ ಮರ, ದೊಡ್ಡಲಾದ ಮರ ಆಗ್ತಿದ್ದಂಗೆ ಚುಂಚುನ್ ಗುಪ್ಪೆ, ಚುಂಚುನ್ ಗುಪ್ಪೆ ಸರ್ಕಲ್ ಅಲ್ಲಿ ಲೆಫ್ಟ್ ತಗೊಂಡ್ರೆ ನಮ್ ಲೇಔಟ್ ಸಿಗುತ್ತೆ ಸರ್. ಸರ್, ಮೆಟ್ರೋ ಇಳಿದ್ರೆ ನಾವು ಎಕ್ಸಾಕ್ಟ್ ಆಗಿ 10 ಮಿನಿಟ್ಸ್ ಗೆ ಇಲ್ಲಿರ್ಬೋದು. ಹೌದಾ? ಬರ್ಬೋದು. ಸೊ 4 ಕಿಲೋಮೀಟರ್ ಅಲ್ಲಿ ಆರ್ ವಿ ಇಂಜಿನಿಯರ್ ಕಾಲೇಜ್ ಇದೆ, ಮತ್ತೆ ಆಮೇಲೆ ಆರ್ ಆರ್ ಡೆಂಟಲ್ ಕಾಲೇಜ್ ಇದೆ, ಮತ್ತೆ ನಮ್ಗೆ ರಾಮೋಳಿ ಗೇಟ್ ಇಂದ ರೈಟ್ ತಗೊಂಡ್ರೆ ಡಾನ್ ಬಾಸ್ಕೋ ಇದೆ. ಸೊ ಎಲ್ಲ ಅನುಕೂಲಗಳು. ಬಸ್ ಇದೆಯಾ ಇಲ್ಲಿಗೆ ಸರ್? ಬಸ್ ತುಂಬಾ ಇದಾವೆ. ಏನ್ ನಂಬರ್, ಎಲ್ಲಿಂದ ಸರ್? 227 ಅಂತ ಹೇಳಿದ್ರೆ ಎ ಅನ್ನೋ ಒಂದು ಆಲ್ಫಾಬೆಟ್ ಇಂದ ಸ್ಟಾರ್ಟ್ ಆದ್ರೆ ಝೆಡ್ ವರ್ಗೂನು ಈ ಮಾರ್ಗವಾಗಿ ಬಸ್ಗಳು ಸಂಚಾರ ಮಾಡ್ತಾನೆ ಇರ್ತವೆ. ಮಾರ್ಕೆಟ್ ಇಂದ ಮೆಜೆಸ್ಟಿಕ್ ಇಂದ ಎರಡರಿಂದ ಯಾವ ನಂಬರ್ ಅದು? 227. 227 ಅದನ್ನ ಹತ್ಕೊಂಡ್ರೆ ನೇರವಾಗಿ ನಿಮ್ಮ, ಹೌದು ಸರ್, ಈಗ ನಮ್ಮ ಚುಂಚುನ್ ಗುಪ್ಪೆ ಅಂತ ಹೇಳಿದ್ರೆ ಆ ಸ್ಟಾಪ್ ಅಲ್ಲಿ ಇಳ್ಕೊಂಡ್ರೆ ನೀವು ಅಲ್ಲಿಂದ ಒಂದು 200 ಮೀಟರ್ ಇಲ್ಲಿ ಬಂದ್ರೆ ವಾಕಬಲ್ ಡಿಸ್ಟೆನ್ಸ್ ಇದೆ. ಗೆಳೆಯರೇ, ಇಷ್ಟೊತ್ತು ಇಬ್ರು ಸಹೋದರರು ಫ್ರೆಂಡ್ಸ್ ಇವ್ರ ಕತೆ ಕೇಳಿ ಬಹಳ ಖುಷಿ ಆಯ್ತಪ್ಪ ನನಗೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟು ದೊಡ್ಡ ಅನುಭವ, ಅದು ಲ್ಯಾಂಡ್ ಜೊತೆಗೆ ಆಟ ಆಡ್ಬೇಕಂದ್ರೆ ತುಂಬಾ ಕಷ್ಟ ಅದು ಬೆಂಗಳೂರು ಅಂತ ಏರಿಯಾದಲ್ಲಿ. ಹಾಗಾಗಿ ಇಬ್ಬರು ಜರ್ನಿ ಚೆನ್ನಾಗಿದೆ, ಅನುಭವ ಇದೆ, ಆಮೇಲೆ ಕಷ್ಟಗಳು ಗೊತ್ತಿದೆ. ಒಂದು ಸ್ಕ್ವೇರ್ ಫೀಟ್ ಅಂದ್ರೆ ಹೇಗಾಗಿರುತ್ತೆ. ಹಾಗಾಗಿ ನೀವು ಆರಾಮಾಗಿ ಏನೂ ಚಿಂತೆ ಮಾಡಿದೆ ಪಕ್ಕ ಡಾಕ್ಯುಮೆಂಟ್ ನಿಮಗೆ ಕೊಡ್ತಾರೆ, ನೇರವಾಗಿ ಇಲ್ಲಿಗೆ ಬನ್ನಿ. ಆಮೇಲೆ ಎನ್ಕ್ವೈರಿ ಮಾಡ್ಕೊಂಡು ಬನ್ನಿ, ಇದೇ ಲೇಔಟ್ಗೆ ಸೀದಾ ಬರಬೇಡಿ. ನೀವು ಬೇಕಾದಷ್ಟು ಲೇಔಟ್ಗಳು ಸಿಗುತ್ತೆ, ಕಂಪೇರ್ ಮಾಡಿ ನಿಮಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ ಅದು ತಗೊಳ್ಳಿ. ಯಾಕೆ ಅಂತಂದ್ರೆ ಸೈಟು ಅನ್ನೋದು ಒಂದು ಕನಸು ಎಲ್ರಿಗೂ ಕೂಡ, ಅಲ್ಲಿ ಯಾವುದೇ ತರ ತಪ್ಪುಗಳಾಗಬಾರ್ದು. ನೀವು ಇಲ್ಲಿ ಬಂದಾಗ ನನಗೊಂದು ಗ್ಯಾರಂಟಿ ಏನನ್ಸಿದೆ, ನನಗೆ ಏನು ವಿವೇಚನೆ ಕೊಟ್ಟಿದ್ದಾನೆ ದೇವರು, ನನಗೆಷ್ಟು ತಿಳುವಳಿಕೆ ಕೊಟ್ಟಿದ್ದಾನೆ, ಆ ಎಲ್ಲ ಪ್ರಶ್ನೆಗಳನ್ನ ಕೂಡ ನಿಮ್ಮ ಹತ್ರ ನಾನು ಕೇಳಿದೀನಿ, ಬಗೆಹರಿಸ್ಕೊಂಡಿದ್ದೀನಿ. ನನಗಿಂತ ಇನ್ಯಾರು ಪರಿಣಿತರು ಪಂಡಿತರು ಇದ್ರೆ ಇದ್ದೇ ಇರ್ತೀರಿ, ಯಾಕಂದ್ರೆ ಎಲ್ಲರಿಗೂ ಒಬ್ಬ ಗಿಡಕ್ಕಿಂತ ಗಿಡ ದೊಡ್ಡ. ಹಾಗಾಗಿ ದಯವಿಟ್ಟು ನೀವು ಒಂದ್ಸಲ ಬನ್ನಿ, ಬರ್ದೇ ಬಿಡ್ಬೇಡಿ, ಬಂದು ನಿಮ್ಗೆಲ್ಲ ನೋಡಿ. ಈ ಕ್ಯಾಮ್ರಾದಲ್ಲಿ ನೋಡೋದಕ್ಕೆ, ರಿಯಲ್ ಆಗಿ ನೋಡೋದಕ್ಕೆ, ಫ್ಯಾಮಿಲಿ ಸಮೇತ ಬನ್ನಿ. ಸರ್, ಬಂದು ಹೋಗೋದಕ್ಕೆ ಏನಾದ್ರು ವ್ಯವಸ್ಥೆಗಳು ಏನಾದ್ರು ಇದೆಯಾ? ಯಾಕೆ ಸರ್, ಮೆಟ್ರೋ ಸ್ಟೇಷನ್ ಇಂದ ನಾವು ಕರ್ಕೊಂಡು ಹೋಗ್ತೀವಿ. ಹಂಗ್ ಮಾಡ್ತೀರಿ? ಹೌದು ಸರ್, ಯಾಕಂದ್ರೆ ನಾವು ನಮ್ದು ವೆಹಿಕಲ್ ನಾವೇ ಪ್ರೊವೈಡ್ ಮಾಡ್ತೀವಿ. ಅವರು ನಿಯರ್ ಬೈ ನಮ್ಗೆ ಮೆಟ್ರೋ ಚಳ್ಳೆಘಟ್ಟ ವರ್ಗೂ ಮೆಟ್ರೋ ಅದು ಬರ್ತಾ ಇದೆ. ಸೊ ಅಲ್ಲಿ ಬಂದ್ರೆ ನಾವು ಅಲ್ಲಿಂದ ನಾವು ಪಿಕಪ್ ಮಾಡಿ ಯಾವ ವಾರ ಮಾಡ್ತೀರಿ, ದಿವಸ ಮಾಡ್ತೀರಿ ಸರ್? ಇಲ್ಲ, ಯಾಕಂದ್ರೆ ದಿನ ಮಾಡ್ತೀವಿ. ಕಸ್ಟಮರ್ ಯಾವಾಗ ಬರ್ತೀನಿ ಅಂತ ಫೋನ್ ಮಾಡ್ತಾರೆ ಅವತ್ತು ನಾವು ಮಾಡ್ತೀವಿ. ಅವತ್ತು ಹಂಗಾರೆ ಫೋನ್ ನಂಬರ್ ಹೇಳ್ಬಿಡಿ ನಿಮ್ದು. 9611-88-2729 ಈ ನಂಬರ್ ಕಾಲ್ ಮಾಡಿದ್ರೆ ಕಸ್ಟಮರ್ ಎಲ್ಲಿದ್ರು ಕರ್ಕೊಂಡ್ ಬರ್ತೀವಿ. ಸರ್, ಇದು ನಮ್ದು ವಿನಾಯಕ ನಗರ್ ಅಂತೇಳಿ ಮೇನ್ ರೋಡ್ ಅಲ್ಲೇನೆ ನಮ್ಮ ಆಫೀಸ್ ಇರೋದು ಸರ್. ರಾಮೋಳಿ, ರಾಮೋಳಿಯಿಂದ ಮುಂದೆ 1 ಕಿಲೋಮೀಟರ್ ಹೋದ್ರೆ ವಿನಾಯಕ ನಗರ್ ಅಂತೇಳಿ ಒಂದು ವಿಲೇಜ್ ಇದೆ. ಸೊ ಆ ವಿಲೇಜ್ ಹತ್ರನೇ ನಮ್ದು ಮೇನ್ ರೋಡ್ ಗೆ ಏನೇನೆ ನಮ್ಮ ಭೂಮಿ ಪ್ರಾಪರ್ಟೀಸ್ ಅಂತೇಳಿ ನಮ್ಮ ಆಫೀಸ್ ಕಾಣಿಸುತ್ತೆ. ಗೆಳೆಯರೇ, ಸೈಟ್ ಅನ್ನೋದೊಂದು ಕನಸು ನೋಡ್ರಿ, ನಾನೇ ಹೇಳಿದೆ 54 ವರ್ಷ ಆಯ್ತು, ಮಾಡೋದು ಕಷ್ಟ ಆಯ್ತು, ಮಕ್ಕಳು ದೊಡ್ಡವರಾಗಿದ್ದಾರೆ, ಯಾವ ಜವಾಬ್ದಾರಿ ಅಂತ ಹೊತ್ಕೊಳ್ಳೋದು. ಹಾಗಾಗಿ ವಯಸ್ಸಿದ್ದಾಗ ನೀವು ಮಾಡಿದ್ರೆ ಮುಂದಕ್ಕೆ ಒಂದು 4-5 ವರ್ಷ ಬೇಕಾಗಿತ್ತು, ಆಮೇಲೆ ನಿಧಾನವಾಗಿ ಮನೆ ಕಟ್ಟಿ ಇನ್ವೆಸ್ಟ್ಮೆಂಟ್ ಮಾಡೋರಿದ್ರು ಕೂಡ ಇವರಿಬ್ಬರು ನಿಮ್ಮ ಸೈಟ್ ಅನ್ನ ಕಾಪಾಡ್ತಾರೆ, ಅದ್ರ ಬಗ್ಗೆ ಚಿಂತೆ ಬೇಡ. ಯಾಕಂದ್ರೆ ಬೆಂಗಳೂರು ಎಲ್ಲರಿಗೂ ಹೆದರಿಕೆ ಇರುತ್ತೆ, ಎಲ್ಲೋ ದೂರದಲ್ಲಿ ನಾನು ಸೈಟ್ ಮಾಡಿದೆ ಅದನ್ನ ನೋಡ್ಕೊಳ್ಳೋರು ಯಾರಪ್ಪ ಅಂತ ಹೇಳಿ. ಬಟ್ ಇಲ್ಲಿ ಆಯುಧ ಇಲ್ಲ, ಕಮ್ಯುನಿಟಿ ಜೊತೆದ್ ಆಗಿರೋದ್ರಿಂದ ಆಲ್ರೆಡಿ ಇದಕ್ಕೆ ಕಂಪೌಂಡ್ ಹಾಕಿದ್ರೆ ಮುಂದೆ ಗೇಟು ಬರುತ್ತೆ ಅಲ್ವಾ, ಗೇಟು ಬರುತ್ತೆ. ಹಂಗಾಗಿ ಏನೂ ತೊಂದರೆ ಏನಿಲ್ಲ, ಆರಾಮಾಗಿ ನೀವು ಇಲ್ಲಿ ಸೈಟ್ ಮಾಡಬಹುದು. ನಿಮ್ಮ ಇನ್ವೆಸ್ಟ್ಮೆಂಟು ನಾಳೆ ಡಬಲ್ ಆಗುತ್ತೆ, ಆಮೇಲೆ ತಗೊಂಡ ನಂತರ ಖರ್ಚಿರಲ್ಲ. ಯಾಕಂದ್ರೆ ಮನೆ ಕಟ್ಟೋದಕ್ಕೆ ಹಿಡನ್ ಬೇಕಾದಷ್ಟು ಬಂದ್ಬಿಡುತ್ತೆ. ನೀವೊಂದು ಪಿಟ್ಟಿ ಗುಂಡಿ ಹೊಡೆಸ್ಬೇಕಂದ್ರೆ 100,000 ಖರ್ಚು ಬರುತ್ತೆ, ಆಮೇಲೆ ಅದನ್ನ ತಗೊಂಡೋಗಿ ಎಲ್ಲೋ ಬಿಡ್ಬೇಕು ನೀವು,
ಆ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಇಲ್ಲಿ ಎಲ್ಲವೂ ವ್ಯವಸ್ಥಿತವಾಗಿದೆ, ಅಂಡರ್ಗ್ರೌಂಡ್ ಸಿಸ್ಟಮ್ ಮಾಡಿದ್ದಾರೆ, ಮೇಲೆ ಎಲ್ಲೂ ನಿಮಗೆ ಗಲೀಜು ಕಾಣಿಸೋದೇ ಇಲ್ಲ. ಆಮೇಲೆ ಹಾನೆಸ್ಟ್ ಆಗಿದ್ದಾರೆ ಇಬ್ಬರು. ಅನ್ನ ನೋಡ ಒಂದು ಅಗಳ ಹೆಚ್ಚಿಗೆ ನೋಡಿದ್ರೆ ಸಾಕು, ಪೂರ ಎಲ್ಲಿ ಮಾತಾಡ್ತೀವಿ. ಬಹಳ ಖುಷಿ ಆಯ್ತು ಇವ್ರು ಇಬ್ಬರು ಮಾತಾಡ್ತಿ. ಹಾಗಾಗಿ ಈ ಲೇಔಟಿಗೆ ಬಂದು ನೀವು ಸೈಟ್ ತಗೊಳ್ಳಿ, ಒಂದು ಮನೆ ಕಟ್ಟಿ, ಮನೆ ಕಟ್ಟಿದ ಮೇಲೆ ಗೃಹ ಪ್ರವೇಶಕ್ಕೆ ಕರೆಯೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ನೋಡ್ತೀನಿ. ನಮಸ್ತೆ ಗೆಳೆಯರೇ.